ಶ್ರೀಯತ್ಪತ್ತಿತ್ಯಾಗಣಮಾಣಿಕ್ಯಮಿಷಿತಪ್ರಭಾಜಾಲೋಲ್ಲಾಸೋಪಹತಸಕಲಾವರ್ತ್ಯತಮಸೀ ಜಗಜ್ಜನ್ನಸ್ತೇವಪ್ರಲಯರಚನಾಶೀಲಭೂಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯದೀಪ್ತಾಯ ಹರಯೇ. ಸ್ಯಾದೇತದ್ ಅಧಶಬ್ದಸ್ತಾವದ ಪ್ರಕೃತಸ್ಯ ಹೇತುಭಾವೇ ವರ್ತತೆ. ಅಧಶಬ್ದ ಎಂಬತಕ್ಕಂಥದ್ದು ಅತಃ ಎಂಬ ಶಬ್ದ ಹೇಗಾಗಿದ್ದು, ಅತಃ ಎಂಬ ಶಬ್ದ ಆಗಿದ್ದು ಹೇಗೆ ಅಂದರೆ, ಮೊದಲು ಇದಂ ಶಬ್ದ, ಅದು ಇದಂ ಶಬ್ದ ಅಂದರೆ ಇದಂ ಶಬ್ದದ ಮೇಲೆ ಅತಃ ಎಂಬ ಹೇತುಭಾವ ಎಂಬ ಅರ್ಥದಲ್ಲಿ ತಸಿಲ್ ಪ್ರತ್ಯಯ ಬರುತ್ತೆ. ಅತಃ ತಸಿಲ್ ಲ ಹೋಗುತ್ತೆ, ತಸಿ ಉಳಿಯುತ್ತೆ, ಈ ಹೋಗುತ್ತೆ, ತಹ ಉಳಿಯದ ಅಂದರೆ ಅತಃ ಅಂತ ಆಯ್ತು. ಈಗ ಯಾವ ಶಬ್ದದ ಮೇಲೆ ಈ ಅತಃ ಅಂದರೆ ಏನು, ಈ ಕಾರಣದಿಂದ, ಈ ಅಂದರೆ ಏನು, ಹಿಂದೆ ಯಾವ ಹೇಳಿದ್ದು ಅದು ಅಂದರೆ ಮೋಕ್ಷ ಇಚ್ಛೆ ಉಳ್ಳೋದ್ದೇನಾಗಿದ್ದಾನೆ ಅದು ಅಧಿಕಾರ. ಅಧಶಬ್ದಕ್ಕೆ ಮೋಕ್ಷ ಇಚ್ಛೆ ಉಳ್ಳವನು, ಆದರೆ ಮೋಕ್ಷ ಇಚ್ಛೆ ಸಿದ್ಧವಾದ ನಂತರ ಈ ಎಲ್ಲಿಕ್ಕೆ ಅತಃ ಅಂದರೆ ಎಷ್ಟು ಶಬ್ದ ಇದರಲ್ಲಿ, ಏತದು ಶಬ್ದ ಅದು ತಸಿಲ್ ಪ್ರತ್ಯಯ ಅತಃ ಅಂತ ಆಯ್ತದು ಅಂದರೆ ಏನು, ಈ ಕಾರಣದಿಂದ ಅಂತ ಹೇಳಿದಾಗ. ಈ ಅಂದರೆ ಅವರು ಅಥ ಎಂಬ ಶಬ್ದದಲ್ಲಿ ನಾವು ಹೇಳಿರತಕ್ಕಂಥ ಯಾವ ಮೋಕ್ಷ ಇಚ್ಛಾ ಉಳ್ಳವನೋ ಅಂತಹ ಅಧಿಕಾರಿ ಸಿದ್ಧಿಯಾದ ಮೇಲೆ ಮೋಕ್ಷ ರೂಪ ಫಲ ಇದ್ದಿದ್ದರಿಂದ ಮೋಕ್ಷ ಇಚ್ಛು ಅಧಿಕಾರಿ ಅಂದರೆ ಅಲ್ಲಿ ವಿಶೇಷಣ ಆಯಿತು ಮೋಕ್ಷ ಎಂಬುದು. ಆ ಮೋಕ್ಷ ರೂಪ ಫಲ ಇದ್ದಿದ್ದರಿಂದ ಈ ಅಂದರೆ ಅರ್ಥ ಅದು ಅಂದರೆ ಅದ ಶಬ್ದಕ್ಕೆ ಅರ್ಥ ಏನು, ಮೋಕ್ಷ ಇಚ್ಛೆ ಉಳ್ಳವನು ಸಿದ್ಧ ಆದ ಮೇಲೆ ಅಂತ. ಮೋಕ್ಷ ಇಚ್ಛೆ ಉಳ್ಳವನು ಅಂದರೆ ಅವನಿಗೆ ವಿಶೇಷಣ ಯಾವುದಾಯಿತು ಅಂದರೆ ಮೋಕ್ಷ ಆಯಿತು. ಹಾಗೆ ಮೋಕ್ಷ ಇಚ್ಛು ಅಧಿಕಾರಿ ಅಧಿಕಾರಿ ವಿಶೇಷತೆಯ ಪ್ರಾಪ್ತವಾದದ್ದು ಯಾವುದು, ಮೋಕ್ಷ. ಇಂತಹ ಮೋಕ್ಷ ರೂಪ ಫಲ ಇದ್ದಿದ್ದರಿಂದ ಅತಃ ಅಂತ ಅರ್ಥ ಬಂತೀಗ ಅಲ್ವಾ. ಅವರು ಹೇಳ್ಬಿಡ್ತಾರೆ ಈಗ ಅಧಶಬ್ದಸ್ತಾವದ್ ಪ್ರಕೃತಸ್ಯ ಹೇತುಭಾವೇ ವರ್ತದೆ. ಹಿಂದೆ ಪ್ರಕೃತವಾದ್ದು ಅಥ ಅಂದ್ರೆ ಏನು, ಅಧಿಕಾರ ಸಿದ್ಧಿ ಆದ ಮೇಲೆ. ಅಧಿಕಾರ ಯಾವ ಅಧಿಕಾರ, ಯಾರು ಅಧಿಕಾರಿ, ಮೋಕ್ಷ ಇಚ್ಛುವೆ ಅಧಿಕಾರಿ. ಆ ಅಧಿಕಾರಿ ವಿಶೇಷಣತೆಯ ಪ್ರಾಪ್ತವಾದದ್ದ್ಯಾವುದು, ಪ್ರಕೃತವಾದದ್ದ್ಯಾವುದು, ಮೋಕ್ಷ. ಆ ಮೋಕ್ಷ ರೂಪ ಫಲ ಸಿಗುವುದರಿಂದ ಹೇತುಭಾವ ಸಿಗುವುದರಿಂದ ಅಂತ ಅರ್ಥ ಆಯಿತು. ತತ್ರ ಬ್ರಹ್ಮಜಿಜ್ಞಾಸಾಯಾಹ, ಬ್ರಹ್ಮಜಿಜ್ಞಾಸಾಗೆ ಪ್ರಯೋಜನ ಏನು ಅಂತ ಹಿಂದೆ ಪ್ರಶ್ನೆ ಬಂದಿತ್ತು. ತತ್ರ ಬ್ರಹ್ಮಜಿಜ್ಞಾಸಾಯಾಹ ಪ್ರಯೋಜನಾಕಾಂಕ್ಷಾಯಾಮ್, ಬ್ರಹ್ಮಜಿಜ್ಞಾಸೆ ಮಾಡಿದ್ರೆ ನಮಗೆ ಏನು ಫಲ ಅಂತ ಆಕಾಂಕ್ಷೆ ಬಂದಾಗ ಅಧಿಕಾರಿ ವಿಶೇಷಣತೆಯ ಅಧಿಕಾರಿ ಯಾರು, ಮೋಕ್ಷ ಇಚ್ಛು. ಆ ಮೋಕ್ಷ ಇಚ್ಛು ಅಂತ ಹೇಳುವಾಗ ಅವರಿಗೆ ವಿಶೇಷಣೆ ಯಾವುದು, ಮೋಕ್ಷ. ಅದು ಅಧಶಬ್ದೇನ ಪ್ರಕೃತಃ ಮೋಕ್ಷ ಸಂಬಧ್ಯತೆ. ಅತಃ ಎಂಬ ಶಬ್ದದಿಂದ ಪ್ರಕೃತವಾದದ್ದು ಯಾವುದು, ಮೋಕ್ಷ. ಆ ಮೋಕ್ಷ ರೂಪ ಫಲ ಇರುವುದರಿಂದ ಬ್ರಹ್ಮಜಿಜ್ಞಾಸ ಮಾಡಬೇಕು ಅಂತ ಅರ್ಥ ಬಂತೀಗ. ಜಿಜ್ಞಾಸ ಅಂದರೆ ಏನು, ವಿಚಾರ. ಜಿಜ್ಞಾಸ ಅಂದರೆ ವಿಚಾರ. ಏನು ಹೇಳಿಕ್ಕೆ ಹೋಗಿದ್ದಾರೆ ಅವರು ಅಂದರೆ, ಜ್ಞಾನದಿಂದ ನಮಗೆ ಜ್ಞಾನ ಬಂದಾಗ ಏನಾಯಿತು,
ವಿಚಾರ ಮಾಡಿದ್ರೆ ಜ್ಞಾನ ಬರುತ್ತೆ ಅಂತ ಸಿದ್ಧವಾಗಿದೆ. ಜ್ಞಾನದಿಂದ ಏನಾಗುತ್ತೆ? ಮೋಕ್ಷ ಬರುತ್ತೆ. ವಿಚಾರ ಮಾಡಿದ್ರೆ ಜ್ಞಾನ, ಜ್ಞಾನದಿಂದ ಮೋಕ್ಷ. ನೀವು ಪುನಃ ಮಧ್ಯದಲ್ಲಿ ಒಂದು ಪ್ರಸಾದ ಅಂತ ಒಂದು ತಂದ್ರಿ, ಅದು ಸರಿ ಇಲ್ಲ ಅಂತ ಆಕ್ಷೇಪ ಆಗ್ಬಿಡ್ದು. ಈಗ ಪ್ರಸಾದ ಬೇಡ, ಯಾಕೆಂದ್ರೆ ಪ್ರಸಾದಕ್ಕೆ ಅವಕಾಶವೇ ಇಲ್ಲ. ಇಲ್ಲಿ ಮಧ್ವಾಚಾರ್ಯರು ಆ ಪ್ರಸಾದವನ್ನು ಮಧ್ಯೆ ಹಾಕಿ ಸಸಿದರು. ಅದಕ್ಕೆ ಹೇಳ್ತಾರೆ ಜ್ಞಾತಂ ಇಚ್ಛಾ ಜಿಜ್ಞಾಸ, ತಿಳಿಬೇಕು ಎಂಬತಕ್ಕಂಥ ಇಚ್ಛೆಯೇ ಜಿಜ್ಞಾಸ. ಅಂದರೆ ನಚ ಅತ್ರ ಅವಯವಾರ್ಥೇನ ಜಿಜ್ಞಾಸ ಎಂಬಲ್ಲಿ ಜ್ಞಾತಂ ಇಚ್ಛ, ಜ್ಞಾನ ಇಚ್ಛ ಎರಡಿದಲ್ಲಿ ಎರಡನ್ನು ಕೂಡ ಮಾಡಿ ಬರಲ್ಲ. ಇಚ್ಛೆ ಮಾಡಿರೋಣ ನೀನು, ಇಚ್ಛೆ ಇದಲ್ಲ ಅದು ನಾವು ಮಾಡಿಕ್ ಬರುತ್ತೆ. ಇಚ್ಛೆಯನ್ನು ಯಾವುದಾದ್ರೂ ವಸ್ತುವಿನ ನೋಡಿದಾಗ ನಮಗೆ ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಇಚ್ಛೆ ಮಾಡಬಹುದು ಅಷ್ಟೇ. ಓ ಇದು ನಂಗೆ ಇರಬೇಕು ಅಂತ ಇಚ್ಛೆ ಬರುತ್ತೆ. ಸುಮ್ಮನೆ ಇಚ್ಛೆ ಮಾಡೋಣ, ಮಾಡಿಕ್ ಬರಲ್ಲ. ಜ್ಞಾನ, ಜ್ಞಾನ ಮಾಡಿರೋಣ. ಜ್ಞಾನ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಮಗೇನಾಗುತ್ತೆ, ನಮ್ಮ ಯೋಗ್ಯತೆ ನಮ್ಮ ಅನುಕೂಲ ಎಲ್ಲ ಇತ್ತು ಅಂದರೆ ಓ ನಾವು ಕೂಡ ತಿಳಿಬೇಕಪ್ಪ ಅಂತ ಜ್ಞಾನ ಬರುತ್ತೆ. ಅಷ್ಟೇ ಹೊರತಾಗಿ ಜ್ಞಾನವನ್ನು ಇಚ್ಛೆಯನ್ನು ಮಾಡಲಿಕ್ಕೆ ಬರೋದಿಲ್ಲ, ವಿಧಾನ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಪ್ರಯತ್ನ ಸಾಧ್ಯವಲ್ಲ. ಜ್ಞಾನ ಮತ್ತು ಇಚ್ಛಾ ಪ್ರಯತ್ನ ಮಾಡಿ ಇಚ್ಛೆ ಮಾಡಲಿಕ್ಕೆ ಬರೋಲ್ಲ. ವಸ್ತು ಸುಂದರವಾಗಿತ್ತು ಅಂದರೆ ಅಥವಾ ಇದು ನಮಗೆ ಬೇಕು ಅಂತ ಅನ್ನಿಸ್ಬೋದು ಅಂದರೆ ಆಗ ನಾವು ಇಚ್ಛೆ ಮಾಡ್ಬೋದು ಅಷ್ಟೇ. ನಚಾತ್ರ ಅವಯವಾರ್ಥೇನ ಜಿಜ್ಞಾಸ ಎಂಬಲ್ಲ ಅವಯವಾರ್ಥ ಯಾವುದು? ಜ್ಞಾನ ಮತ್ತು ಇಚ್ಛಾ. ಈ ಅವಯವಗಳ ಅರ್ಥದಿಂದ ಜಿಜ್ಞಾಸ ಶಬ್ದೋ ಅರ್ಥವಾನ್. ವಿಚಾರ ಮಾಡಲಿಕ್ಕೆ ಬರೋದಿಲ್ಲ. ಜಿಜ್ಞಾಸ ಅಂದರೆ ವಿಚಾರ. ಜ್ಞಾನವನ್ನು ವಿಚಾರ ಮಾಡಿರಿ ಬರಲ್ಲ. ಜ್ಞಾನ ವಿಚಾರ ಮಾಡೋದೇನು? ವಿಚಾರ ಮಾಡಿದ್ರೆ ಜ್ಞಾನ ಬರುತ್ತೆ ಅಷ್ಟೇ. ಇನ್ನು ಇಚ್ಛೆ ಮಾಡಿರಿ, ಇಚ್ಛೆ ವಿಚಾರ ಮಾಡಿರಿ, ಅದು ವಿಧಾನ ಮಾಡಲಿಕ್ಕೆ ಬರ್ತೇನೆ. ಇಚ್ಛೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಇಚ್ಛಾಯಾಹ ಸ್ವಾತಂತ್ರ್ಯ ಅವಿಷಯತ್ವೇನ, ಸ್ವತಂತ್ರವಾಗಿ ನಾವು ಸುಮ್ಮನೆ ಏನು ಇಲ್ಲದೇ ಒಂದು ಇಚ್ಛಾ ಮಾಡಿ ಬರೋಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ವಸ್ತು ಇತ್ತು ಅಂದರೆ ನಮಗೆ ಇಚ್ಛೆ ಉಂಟಾಗತ್ತೆ ಅಷ್ಟೇ. ಅದಕ್ಕೆ ಸ್ವಾತಂತ್ರ್ಯ ಅವಿಷಯ, ಅದು ನಾವು ಸ್ವತಂತ್ರವಾಗಿ ನಾವು ಇಚ್ಛೆ ಮಾಡಿ ಬರೋದಿಲ್ಲ ಅಲ್ವಾ. ವಿಧಾತು ಅಶಕ್ಯತ್ವ, ಅದನ್ನು ವಿಧಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದನ್ನು ಜ್ಞಾನವನ್ನು ವಿಧಾನ ಮಾಡಲಿಕ್ಕಾಗಲ್ಲ ಅಂದರೆ ನಮ್ಮ ಪ್ರಯತ್ನದಂತ ಸಾಧ್ಯವಾದದ್ದಲ್ಲ ಅದು. ಇನ್ನೊಂದು ಯಾವುದೋ ಇಚ್ಛೆ ಕೂಡ ಹಾಗೆ. ಅತಯೇವ ಇಷ್ಯಮಾನ ಜ್ಞಾನ ಉಪಲಕ್ಷಣಾಪಿ ಅಯುಕ್ತ. ಅಲ್ಲಿ ಜಿಜ್ಞಾಸ ಅಂತ ಅರ್ಥ ಏನು? ಜ್ಞಾನವೂ ಅಲ್ಲ ಇಚ್ಛೆಯೂ ಅಲ್ಲ ಅಲ್ವಾ. ಜ್ಞಾನ ಅಲ್ಲಿ ಹೇಳಿದ ಇಷ್ಯಮಾನ ಜ್ಞಾನ ಉಪಲಕ್ಷಣ, ಯಾವುದು ಇಚ್ಛಾ ಮಾಡ್ತಾ ಇದ್ದೇವೆ ಅದಕ್ಕೆ ವಿಷಯವಾದದ್ದು ಜ್ಞಾನ ಇದಲ್ಲ, ಇಚ್ಛಾ ವಿಷಯವಾದ ಜ್ಞಾನ ಅದನ್ನು ವಿಧಾನ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅದೇವ, ಯಾಕೆಂದರೆ ಅದು ಕೂಡ ಸ್ವಾತಂತ್ರ್ಯ ಅವಿಷಯವಾದ್ದರಿಂದಲೇನೆ. ತಸ್ಮಾತ್ ಮತ್ತೇನು ಹೇಳಬೇಕು? ಜ್ಞಾನ ಮತ್ತು ಇಚ್ಛಾ ಅದರ ಮಧ್ಯದಲ್ಲಿ ಇರುವ ಜ್ಞಾನ ಇಚ್ಛಾ ಅಂತರ್ನೀತ, ಅಂತರ್ನೀತ ಅಂದರೆ ಮಧ್ಯದಲ್ಲಿ ಇರೋದು. ಮೊದಲು ಜ್ಞಾನ ಯಾವುದು? ವಿಚಾರ ಮಾಡಿದ್ವಿ ನಾವು ತಿಳ್ಕೊಳ್ಳೋಣ, ವಿಚಾರ ಮಾಡಿಲ್ಲ ಇನ್ನು. ಮೊದಲು ಜ್ಞಾನ, ಆಮೇಲೆ ಇಚ್ಛೆ ಮಾಡಬೇಕು. ಆದರೆ ಇದರ ಮಧ್ಯದಲ್ಲಿ ಒಂದಿದೆ ಯಾವುದು? ವಿಚಾರ. ಹಾಗೆ ಜ್ಞಾನ ಮತ್ತು ಇಚ್ಛಾ ಅದರ ಮಧ್ಯ, ಮೊದಲು ಜ್ಞಾನ ಆಮೇಲೆ ವಿಚಾರ ಆಮೇಲೆ ಇಚ್ಛೆ ಮಾಡೋ. ಹಾಗೆ ಮಧ್ಯದಲ್ಲಿ ಯಾವುದು ಬಂತು? ವಿಚಾರ ಬಂತು. ತಸ್ಮಾತ್ ಜ್ಞಾನ ಇಚ್ಛಾ ಅಂತರ್ನೀತ ವಿಚಾರ ಜಿಜ್ಞಾಸ ಪದೇನ ಲಕ್ಷತೆ. ಆದ್ದರಿಂದ ಜ್ಞಾನ ಮತ್ತು ಇಚ್ಛಾ ಅದರ ಮಧ್ಯದಲ್ಲಿ ಇರತಕ್ಕಂಥ ಯಾವ ಒಂದು ವಿಚಾರ ಇದೆ ಅದನ್ನು ಜಿಜ್ಞಾಸ ಪದದಿಂದ ನಾವು ಇಟ್ಕೋಬೇಕಿಲ್ಲಿ. ಲಕ್ಷತೆ, ಜಿಜ್ಞಾಸ ಎಂಬ ಪದಕ್ಕೆ ಜ್ಞಾನವೂ ಅರ್ಥ ಅಲ್ಲ, ಇಚ್ಛೆಯೂ ಅಲ್ಲ, ಅದರ ಮಧ್ಯದಲ್ಲಿ ಇರತಕ್ಕಂಥ ವಿಚಾರ ಅಂತ ನಾವು ಲಕ್ಷಣ ಮಾಡಬೇಕು. ಲಕ್ಷಣ ಯಾಕೆ ಮಾಡಬೇಕಾಗಿತ್ತು? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳೋದ್ ಬದಲು ಅಥಾತೋ ಬ್ರಹ್ಮ ವಿಚಾರ ಅಂತ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಅಂದರೆ ಅದಕ್ಕೊಂದು ಪ್ರಯೋಜನ ಇದೆ. ಮುಖ್ಯ ಪ್ರಯೋಗ ಅತಿಕ್ರಮೇಣ ಗಂಗಾ ತೀರೇ ಘೋಷ ಅಂತ ಹೇಳಿ ಬರ್ತಾ ಇರುವಾಗ ಗಂಗಾಯಂ ಘೋಷ ಅಂತ ಯಾಕೆ ಹೇಳ್ದ ಅಂದರೆ ಗಂಗಾ ತೀರ ಇದಲ್ಲ ಅದರಲ್ಲಿ ಘೋಷ ಅಂತ ಹೇಳಿಬಿಟ್ರೆ ಗಂಗಾ ತೀರ 20 ಕಿಲೋಮೀಟರ್ ಗಂಗಾ ತೀರವೆ, ಅದರಲ್ಲಿ ಕೂಡ ಶುದ್ಧವಾದದ್ದಲ್ಲ ಈ ಹಳ್ಳಿ ಅಂಥದ್ದಲ್ಲ. ಗಂಗೆ ಸಮೀಪ ಇರೋದರಿಂದ ಪಾವನವಾಗಿದೆ ಈ ಹಳ್ಳಿ
ಅಲ್ಲದೆ ಶೈತ್ಯತ್ವಾದಿಗಳಿಂದ ಕೂಡಿದೆ ಈ ಅರ್ಥ ಬರಬೇಕಾಗಿದೆ. ಗಂಗಾಯಂ ಘೋಷ ಅಂತ ಹೇಳಬೇಕು. ಗಂಗಾ ತೀರೆ ಅಂದರೆ ತೀರ ಅಂದರೆ ಏನು? ಗಂಗಾ ನೀರು ಹರಿತಾ ಇತ್ತು ಅಂತ, ಅದು ಕೂಡ ಗಂಗಾ ತೀರ್ವೆ. ಅಲ್ಲೆಲ್ಲೋ ಹಳ್ಳಿ ಇತ್ತು ಅಂದರೆ ಈ ಒಂದು ಶೈತ್ಯ ಪಾವನತ್ವಾದಿಗಳು ಬರುವುದಿಲ್ಲ. ಆ ಈ ಅರ್ಥ ಬರಬೇಕು ಅಂತ ಮುಖ್ಯ ಪ್ರಯೋಗವನ್ನು ಬಿಟ್ಟು ಲಕ್ಷಣ ಮಾಡೋ ಉದ್ದೇಶ ಇದು. ವಿಚಾರ ಅನ್ನೋದಕ್ಕೆ ಇವಾಗ ಜ್ಞಾನ ಸಾಧನ ಮೋಕ್ಷ ಅಂತ ತಗೋಬೋದಲ್ಲ, ವಿಚಾರ ಅಂದರೆ ಹೇಳ್ತೀನಿ ಆಮೇಲೆ. ಮುಖ್ಯ ಪ್ರಯೋಗ ಅತಿಕ್ರಮೇಣ ಲಾಕ್ಷಣಿಕ ಆಶ್ರಯನೇತಿ ಇದಂ ಪ್ರಯೋಜನ. ಮುಖ್ಯ ಪ್ರಯೋಗವನ್ನು ಬಿಟ್ಟು ಲಾಕ್ಷಣಿಕ ಅಂದರೆ ಜಿಜ್ಞಾಸಾಪದಕ್ಕೆ ಜ್ಞಾನದಲ್ಲಿ ಇಚ್ಛಾ ಅದು ಮಾಡೋಣ. ಜ್ಞಾನವನ್ನು ಮಾಡಿ ಬರೋಲ್ಲ, ಇಚ್ಛೆಯನ್ನು ಮಾಡಿ ಬರೋಲ್ಲ. ವಸ್ತುವಿನ ನೋಡಿದಾಗ ನಮಗೆ ಜ್ಞಾನ ಮತ್ತು ಇಚ್ಛೆ ಬರೋದು, ನಾವು ಸ್ವತಂತ್ರ ಮಾಡಿ ಬರೋದಿಲ್ಲ ಅಲ್ವಾ. ಅದನ್ನ ವಿಚಾರ ತಗೋಬೇಕು ಅಂದರು. ಹಾಗೆ ಅಥಾತೋ ಬ್ರಹ್ಮ ಜಿಜ್ಞಾಸಾಂತ ವ್ಯಾಸರು ಹೇಳೋದು ಬದಲು ಅಥಾತೋ ಬ್ರಹ್ಮ ವಿಚಾರ ಕರ್ತವ್ಯ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಹಾಗೆ ಮುಖ್ಯ ಕ್ರಮವನ್ನು ಬಿಟ್ಟು ಅಮುಖ್ಯ ಕ್ರಮ ಯಾಕೆ ತಗೊಂಡ್ರು ಅಂದರೆ ಇದು ಪ್ರಯೋಜನ. ಏನು? ಎದು ವಿಚಾರಸ್ಯ, ವಿಚಾರ ಮಾಡಿದರೆ ವಿಚಾರ ಎಂಬತಕ್ಕಂಥದ್ದು ಜ್ಞಾನವನ್ನು ಉಂಟು ಮಾಡಿಯೇ ಮೋಕ್ಷ ಸಾಧನ ಆಗತ್ತೆ ಅಂತ ತಿಳಿಸ್ಬೇಕಾಗಿದ್ದೀಗ ಅವರಿಗೆ ಅಲ್ವಾ. ಎದ್ ವಿಚಾರಸ್ಯ ಜ್ಞಾನದ್ವಾರೇವ ಮೋಕ್ಷ ಸಾಧನತ್ವ ಜ್ಞಾಪನಂ. ಅಂದರೆ ವಿಚಾರ ಮಾಡಿದ್ರೆ ಏನಾಯಿತು? ಜ್ಞಾನ ಬಂತು. ಜ್ಞಾನ ಬಂದೇ ಮೋಕ್ಷ ಆಗಬೇಕು ಅಂತ ಹೊರತಾಗಿ ವಿಚಾರ ಮಾಡಿದ ಮಾತ್ರಕ್ಕೆ ನೀವು ಮೋಕ್ಷ ಆಗುತ್ತೆ ಅಂತ ತಿಳ್ಕೊಬೇಡ್ರಿ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಆಗದೇ ಹೇಳಿದಾಯ್ತು ಇಲ್ಲಿಂದ ಪ್ರಸಾದ ಎಲ್ಲೂ ಇಲ್ಲ ಅಂತಾಯ್ತಿಲ್ಲಿ. ಅನ್ಯಥಾ ಹಾಗೆ ನೀವು ಹೇಳಿಲ್ಲ ಪ್ರಸಾದ ಅಂತ ನೀವು ಇಟ್ಕೊಳ್ಳೋದಾದ್ರೆ ಅನ್ಯಥಾ ಅಂದರೆ ಇನ್ನೇನು? ಯೋಗ್ಯತಾ ವಿರಹೇಣ ಅನ್ವಯಾಭಾವ ಪ್ರಸಂಗ. ವಿಚಾರ ಮಾಡಿದ್ರೆ ಪರಮಾತ್ಮನ ಪ್ರಸಾದ ಆಗತ್ತೆ ಅಂದರೆ ಏನು ಹೇತು ಹೇತು ಬಾಬ ಹೇಳಿ ನೋಣ. ವಿಚಾರ ಮಾಡಲಿಕ್ಕೂ ಪ್ರಸಾದ ಆಗಲಿಕ್ಕೆ ಏನು ಸಂಬಂಧ? ಎಲ್ಲಾದರೂ ನಮ್ಮ ಲೋಕದ ಕಂಡಿದೆಯಾ? ಅವನು ವಿಚಾರ ಮಾಡ್ತಾ ಇದ್ದರೆ ಇನ್ನು ಪ್ರಸನ್ನ ಪ್ರಸಾದ ಆಗೋದು ಇನ್ನು ಆಗೋದೇ ಇಲ್ಲ. ಅವನ್ನೆಲ್ಲೋ ತಿಳ್ಕೊಂಡು ಏನೋ ಮಾಡ್ತಾ ಇದ್ದಾನೆ, ನಾವೇ ಕೊಡಬೇಕು ಅವನು ಪ್ರಸಾದ ಅಂದರೆ ಅಲ್ವಾ. ಆದ್ದರಿಂದ ಅವನ ಕಡೆ ಇದ್ದರೆ ಮಾತ್ರ ಅಷ್ಟೇ. ಹಾಗೆ ಅನ್ಯಥಾ ಅಂದರೆ ಏನು? ವಿಚಾರ ಮಾಡಿದಾಗ ಜ್ಞಾನ ಬಂತು, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಬೇಕಾಗಿದ್ದು ಹೊರತಾಗಿ ನಿಮ್ಮ ಪ್ರಕಾರ ವಿಚಾರ ಮಾಡಿದ್ರಿಂದ ಪ್ರಸಾದ ಬರುತ್ತೆ, ಪ್ರಸಾದದಿಂದ ಮೋಕ್ಷ ಆಗತ್ತೆ ಅಂದರೆ ಎಲ್ಲೆಲ್ಲಿ ಪ್ರಸಾದ ಇದೆ ಅಲ್ಲೆಲ್ಲ ಮೋಕ್ಷ ಅಂತ ದೃಷ್ಟಾಂತವೇ ಇಲ್ಲ. ಈ ಆಪತ್ತಿ ಬರುತ್ತೆ. ಅನ್ಯಥಾ ಯೋಗ್ಯತಾ ವಿರಹೇಣ ಅನ್ವಯಾಭಾವ ಪ್ರಸಂಗ. ಯದಿಚ ಜಿಜ್ಞಾಸ ಶಬ್ದ, ಜಿಜ್ಞಾಸ ಎಂಬತಕ್ಕಂಥ ಶಬ್ದವು ಮೀಮಾಂಸಾ ಶಬ್ದವತಿ ವಿಚಾರೇವ ಉಪಸಂಖ್ಯಾಯತೆ. ಅಂದರೆ ಜಿಜ್ಞಾಸ ಶಬ್ದಕ್ಕೆ ನಾವು ಮೀಮಾಂಸಾ ಶಬ್ದ ಇದಲ್ಲ, ಮೀಮಾಂಸ ಅಂದರೆ ವಿಚಾರ, ಹಾಗೆ ಜಿಜ್ಞಾಸ ಅಂದರೆ ವಿಚಾರ, ಲಕ್ಷಣ ಮಾಡೋದೇ ಇಲ್ಲ. ಜಿಜ್ಞಾಸ ಶಬ್ದಕ್ಕೆ ಅರ್ಥ ಏನೋ ವಿಚಾರ ಅಷ್ಟೇ, ಲಕ್ಷಣ ಮಾಡಿದ್ರೆ ಇಷ್ಟು ಅರ್ಥ ಬರುತ್ತೆ ಅಷ್ಟೇ, ಲಕ್ಷಣ ಮಾಡೋದೇ ಇಲ್ಲ ನಾವು. ಮೀಮಾಂಸ ಅಂದರೆ ಏನೋ ವಿಚಾರ, ಹಾಗೆ ಇದು ಕೂಡ ಅಷ್ಟೇ, ಜಿಜ್ಞಾಸ ಅಂದರೆ ವಿಚಾರ ರೂಢಿ ಅಂತ ಹೇಳೋದಾದರೆ ತದಾಪಿ ಆಗಲೂ ಕೂಡ ಅನ್ವಯ ವ್ಯತಿರೇಕಾಭ್ಯಾಮ್ ವಿಚಾರಸ್ಯ ಜ್ಞಾನ ಸಾಧನತಾ ಜ್ಞಾಸ್ಯತೆ. ಅನ್ವಯ ಮತ್ತು ವ್ಯತಿರೇಕಗಳಿಂದ ಅಂದರೆ ವಿಚಾರ ಮಾಡಿದರೆ ಜ್ಞಾನ, ವಿಚಾರ ಮಾಡಿಲ್ಲ ಅಂದರೆ ಜ್ಞಾನ ಇಲ್ಲ ಅಂತೂ ಅದಕ್ಕೆ ಇದಕ್ಕೆ ಮಾತ್ರ ಕಾರ್ಯಕಾರಣ ಭಾವ ಬರುತ್ತೆ. ಯಾವುದಕ್ಕೆ? ವಿಚಾರ ಮಾಡಿದರೆ ಜ್ಞಾನ, ವಿಚಾರ ಮಾಡಿಲ್ಲ ಅಂದರೆ ಜ್ಞಾನ ಇಲ್ಲ. ಹೀಗೆ ಜ್ಞಾನ ಎಂಬತಕ್ಕಂಥದ್ದು ಉಂಟಾಗಬೇಕಾಗಿದ್ದು ವಿಚಾರ ಎಂಬತಕ್ಕಂಥದ್ದು ಸಾಧನ ಅಂತಾಯಿತು. ಅಷ್ಟೇ ಗೊತ್ತಾಯಿತು ಅಷ್ಟೇ. ಅಂತೂ ಇಲ್ಲೂ ಕೂಡ ಯಾವಾಗ ಜಿಜ್ಞಾಸಾ ಪದಕ್ಕೆ ಜ್ಞಾತು ಇಚ್ಛಾ ಎಂಬತಕ್ಕಂಥ ಅವಿವಾರ್ತೆ ಇಟ್ಕೊಂಡು ನೀವು ಜ್ಞಾನವನ್ನು ಮತ್ತು ಇಚ್ಛೆಯನ್ನು ಮಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಮಧ್ಯದಕ್ಕಂಥ ವಿಚಾರ ಲಕ್ಷಣ ಮಾಡ್ತೀವಿ ಅಂದರೂ ಅಥವಾ ಜಿಜ್ಞಾಸ ಶಬ್ದಕ್ಕೆ ಮೀಮಾಂಸ ಶಬ್ದದಂತೆ ರೂಢಿಯಿಂದ ನಾವು ವಿಚಾರ ಅಂತ ಇಟ್ಕೊಂಡ್ರೂ ಕೂಡ ಅರ್ಥ ಆಯಿತು, ವಿಚಾರ ಮಾಡಿದರೆ ಜ್ಞಾನ, ವಿಚಾರ ಮಾಡಿಲ್ಲ ಅಂದರೆ ಜ್ಞಾನ ಇಲ್ಲ ಎಂಬ ಅನುವ್ಯತಿರೇಕದಿಂದ ವಿಚಾರಕ್ಕೆ ಮತ್ತು ಜ್ಞಾನಕ್ಕೆ ಸಾಧ್ಯ ಸಾಧನ ಭಾವ ಬರುತ್ತೆ ಅಷ್ಟೇ ಹೊರತಾಗಿ ಪ್ರಸಾದ ಇಲ್ಲಿ ಕೂಡ ಹೇಳಿಕ್ಕೆ ಬರುವುದಿಲ್ಲ. ಏ ವಂಚೆ ವಿಚಾರ ಯತಃ ಜ್ಞಾನ ಸಾಧನಂ. ವಿಚಾರ ಎಂಬತಕ್ಕಂಥದ್ದು ಏನಾಯ್ತು? ಅದು ಜ್ಞಾನ ಬರಲಿಕ್ಕೆ ಸಾಧನ, ಜ್ಞಾನ ಎಂಬತಕ್ಕಂಥದ್ದು ಮೋಕ್ಷ ಸಾಧನ, ಇಷ್ಟೇ ಆಯಿತು. ಆದ್ದರಿಂದ ಅದನ್ನು ಮಾಡಿ ಇದೇ ಲಭ್ಯತೆ. ಪ್ರಸಾದದ ಬಗ್ಗೆ ಮಾತ್ರ ಇಲ್ಲಿ ಯಾವ ರೀತಿ ಹೇಳಿ ಬರುವುದಿಲ್ಲ ಅಂತ ಅರ್ಥ ಇಟ್ಕೋಬೇಕು ನಾವು.
ಅಂತೂ ಇಷ್ಟಾರ್ಥವನ್ನು ಹೇಳಿದರು. ಮತ್ತು ಏನು ಹೇಳಿದ್ರಿ ಇಷ್ಟೊತ್ತು ಈಗ ನೀವು ಅಂತ ಹೇಳಿದ್ರಿ, ಇಲ್ಲಿ ಹೇಳ್ತಾರೆ ನೋಡ್ರಿ, ಮೋಕ್ಷಾದೇಹೇ ಅನ್ಯಲಭ್ಯತ್ವಸ್ಯ ಶಂಕಿತತ್ವಾತ್ ಸಾವಧಾರಣತಾಪಿ. ಇನ್ನೊಂದು ಈಗ ಈ ರೀತಿ ನಾವು ಹೇಳಿದ್ರಿಂದ ಮೋಕ್ಷ ಎಂಬತಕ್ಕಂಥದ್ದು ಅನ್ಯಲಭ್ಯತ್ವ ಅಪಾಮ ಸೋಮಂ ಅಮೃತ ಅಭೂಮ ಎಂಬ ಸೋಮಯಾಗದಿಂದಲೂ ಕೂಡ ಮೋಕ್ಷ ಬರಬಹುದಲ್ಲ, ವಿಚಾರವೇ ಯಾಕೆ ಮಾಡಬೇಕು ಅಂತ ಏನು ಶಂಕ ಮಾಡಿಕೊಂಡಿದ್ದರು, ಅದಕ್ಕೆ ಉತ್ತರ ಕೂಡ ಕೊಟ್ಟಾಗಾಯ್ತು. ಈಗ ಮೋಕ್ಷಾದೇಹೇ ಅನ್ಯಲಭ್ಯತ್ವಸ್ಯ, ಅನ್ಯಲಭ್ಯ ಅಂದರೆ ಏನು, ಸೋಮಯಾಗಾದಿಗಳಿಂದ ನಮಗೆ ಬರಬಹುದಲ್ಲ, ಬ್ರಹ್ಮ ವಿಚಾರವೇ ಯಾಕೆ ಮಾಡಬೇಕು ಎಂಬ ಪ್ರಶ್ನೆಗೆ ಶಂಕಿತತ್ವಾತ್ ಈಗ ಸಾವಧಾರಣತ ಅಂದರೆ ನಿಶ್ಚಯ ಮಾಡಿದಾಗಾಯ್ತು. ಈಗ ಯಾವುದರ ನಿಶ್ಚಯ, ವಿಚಾರ ಮಾಡಿದರೆ ಜ್ಞಾನ, ಜ್ಞಾನದಿಂದಲೇ ಮೋಕ್ಷ, ಇನ್ನು ಸೋಮಾದಿ ಯಾಗಗಳಿಂದ ಆಗೋದಿಲ್ಲ ಅಂತ ನಿಶ್ಚಯ ಕೂಡ ಮಾಡಿದಾಗಾಯಿತು. ಆದ್ದರಿಂದ ಈಶ್ವರ ಪ್ರಸಾದಸ್ಯದು ಜ್ಞಾಪಕಂನ ಕಿಂಚಿತ್ ಅತ್ರ ಪಶ್ಯಾಮಃ ಅಥಾತು ಬ್ರಹ್ಮಜಿಜ್ಞಾಸ ಎಂಬ ಸೂತ್ರದಲ್ಲಿ ಈಶ್ವರ ಪ್ರಸಾದದಿಂದ ಮೋಕ್ಷ ಆಗುತ್ತೆ ಎಂಬುದಕ್ಕೆ ಒಂದು ಜ್ಞಾಪಕವೂ ಇಲ್ಲಿಲ್ಲ. ಮಧ್ವಾಚಾರ್ಯರು ಪ್ರಸಾದವನ್ನು ಮಧ್ಯೆ ಹೇಗೆ ತಂದರು ಎಂಬುದು ಅವರ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಜ ಜ್ಞಾನಸ್ಯ ಮೋಕ್ಷ ಸಾಧನತ ನೈಯುಕ್ತ. ಏ, ಜ್ಞಾನಕ್ಕೆ ಮೋಕ್ಷ ಸಾಧನತ್ವನೇ ಇಲ್ಲ. ಅಂದರೆ ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಅವ್ರಿಗಾರು ಮೋಕ್ಷ ಆಗಿಲ್ಲ. ಅದನ್ನು ಜ್ಞಾನ ನಿಮ್ಮ ಪ್ರಕಾರ ಏನು, ವಿಚಾರ ಮಾಡಿದ್ರೆ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂದರೆ. ಆದರೆ ಮೋಕ್ಷ ಎಂಬತಕ್ಕಂಥದ್ದು ಜ್ಞಾನದಿಂದ ಬರುತ್ತೆ ಅಂತ ಯಾರು ಹೇಳಿದರು ಅಂತ ಕೇಳ್ತೀವಿ ಅಂದರೆ, ನಜ ಜ್ಞಾನಸ್ಯ ಮೋಕ್ಷ ಅಂತ ನೈಯುಕ್ತ, ಜ್ಞಾನಕ್ಕೆ ಮೋಕ್ಷ ಯುಕ್ತ ಅಲ್ಲ ಅಲ್ಲ ಅಂತಲ್ಲ. ಅಂದರೆ ಮೋಕ್ಷ ಸಾಧನತ್ವ ಇದ್ದೇ ಇದೆ. ಯಾಕೆ, ಅಕಸ್ಮಾತ್ ಏನಾದರೂ ಜ್ಞಾನವನ್ನು ಸಂಪಾದನೆ ಮಾಡಿದರೂ ನಮಗೆ ಮೋಕ್ಷ ಆಗಿಲ್ಲ ಅಂತಾದರೆ ಈಶ್ವರ ಪ್ರಸಾದ ಬೇಕಪ್ಪ. ಏನು ಈಶ್ವರ ಪ್ರಸಾದ ಮಧ್ಯೆ ಅಧ್ಯಾಕ್ರಿಯತೆ, ಜ್ಞಾನದಿಂದಲೇ ಮೋಕ್ಷ ಬರ್ತಾ ಇರುವಾಗ ಈಶ್ವರ ಪ್ರಸಾದ ಬೇಕಾಗಿಲ್ಲ. ಆತ್ಮಯಾಥಾತ್ಮ್ಯ ಅಜ್ಞಾನಾತ್ ಅನಾತ್ಮನಿ ಶರೀರಾದವು ಆತ್ಮತ್ವಾರೋಪೇ ಸತಿ ಹಿ ತದನುಕೂಲ ಪ್ರತಿಕೂಲಯೋ ರಾಗದ್ವೇಷವು ಭವತಃ. ಎಲ್ಲ ಬಿಡಿಸ್ತಾರೆ, ಹೇಗೆ ಜ್ಞಾನದಿಂದಲೇ ಮೋಕ್ಷ ಆಗುವುದು ಅಂದರೆ ಹೇಗೆ, ಅದಕ್ಕೆಲ್ಲ ಏನು ಕಾರಣ ಎಲ್ಲವನ್ನು ಹೇಳ್ತಾರೆ ನೋಡಿ. ನೀವು ನೋಡ್ತಾರೆ ಆತ್ಮ ಯಾಥಾತ್ಮ ಜ್ಞಾನ, ಮೊದಲು ಜ್ಞಾನ ಅಲ್ಲ ಅದು ದೀರ್ಘ ಇದು ನೋಡಿ, ಅಜ್ಞಾನ. ಆತ್ಮನ ಯಾಥಾತ್ಮ ಜ್ಞಾನ ಇಲ್ಲ ನಮಗೆ. ಆ ಅಂದರೆ ಏನು, ಸ್ವರೂಪತಃ ಜ್ಞಾನ ನಮಗಿಲ್ಲ. ಆತ್ಮಂದು ನಮ್ಮ ಸ್ವರೂಪ ನಮ್ಗೆ ಗೊತ್ತೇನು, ಗೊತ್ತಿಲ್ಲ. ಆದ್ದರಿಂದಲೇ ನಮಗೇನಾಗಿದೆ, ಈ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಬಿಟ್ಟಿದ್ವಿ ನಾವು. ಅದಕ್ಕೆ ದೇಹಕ್ಕೆ ಯಾರಾದರೂ ಉಗಿದ್ರೆ, ಬೈದರೆ, ನಮ್ಗೆ ಅವಮಾನ ಮಾಡಿದರೆ ನಮ್ಗೆ ಕೋಪ ಬರ್ತಾವ ಮೇಲೆ. ವಸ್ತುತ ಆತ್ಮ ನಿಲ್ಲಿತ್ತ, ಅವನು ಆರಾಮಾಗಿ ಎಲ್ಲೋ ಇರ್ತಾನೆ. ಈಗೇನಾಗಿದೆ, ಆತ್ಮ ಬೇರೆ ದೇಹ ಬೇರೆ. ಈಗ ಶುಕಾಚಾರ್ಯರಿದ್ದರು ಭಾಗವತದಲ್ಲಿ, ಅದೇ ಭಾಗವತ ಪಂಚಮಸ್ಕಂದದಲ್ಲಿ ಜಡಭರತರು ಬಂದರು, ಅವರಿಗೆ ಎಲ್ಲ ಉಗೀತಾ ಇದ್ದರು, ಅವರಿಗೆ ಮಣ್ಣು ಹಾಕೋರು ಕಲ್ಲು ಹಾಕೋರು ಶುಕಾಚಾರ್ಯರಿಗೆ, ಆದರೂ ಏನು ಯೋಚನೆ ಇಲ್ಲ. ಯಾಕೆ ಅಂದರೆ ಅವರ ಆತ್ಮವನ್ನು ಮತ್ತು ದೇಹವನ್ನು ಬೇರೆ ಬೇರೆ ಮಾಡಿಕೊಂಡವರು. ಹಾಗಾದರೆ ದೇಹ ಆತ್ಮ ವಿವೇಕ ಉಳ್ಳವರು, ದೇಹಾತ್ಮ ವಿವೇಕ, ದೇಹ ಬೇರೆ ಆತ್ಮ ಬೇರೆ ಅಂತ ವಿವೇಕ ಉಳ್ಳವರು. ಅದಕ್ಕೆ ದೇಹಕ್ಕೆ ಜಡ ಅದು, ಅದಕ್ಕೆ ಏನು ಬೈದರು ಉಗಿದ್ರು ಏನು ಮಾಡಿದ್ರು ತಲೆ ಕೆಡಿಸ್ಕೊತಾ ಇದ್ದಿಲ್ಲ. ನಮ್ಗೆ ಆ ಜ್ಞಾನ ಇಲ್ಲ, ದೇಹವೇ ಆತ್ಮ ಅಂತ ತಿಳ್ಕೊಂಬಿಟ್ಟಿದ್ದೀವಿ ನಾವು. ಅದಕ್ಕಾಗಿ ದೇಹಕ್ಕೆ ಅದು ತೊಂದರೆ ಆಯಿತು ಅಂದರೆ ಆಗ ನಮಗೆ ಕೋಪ ತಾಪ ಎಲ್ಲ ಉಂಟಾಗುತ್ತೆ. ಅದು ಹೇಳ್ತಾರೆ ಆತ್ಮ ಯಾಥಾತ್ಮ್ಯ ಅಜ್ಞಾನ. ನಮ್ಮ ಸ್ವರೂಪಭೂತವಾದ ಜೀವ ಏನಿದೆ ಅದರ ಜ್ಞಾನ ನಮಗಿಲ್ಲ. ಅದು ಅನಾತ್ಮನಿ, ಯಾವ್ದು ಅನಾತ್ಮ, ಶರೀರ. ಶರೀರಾದವು ಆತ್ಮತ್ವಾರೋಪೇ, ಆರೋಪ ಮಾಡ್ಕೊಂಡಿದ್ದೆ ನಾವು ಶರೀರವನ್ನೇ ಆತ್ಮ ಅಂತ ಆರೋಪ ಮಾಡ್ಕೊಂಡಿದ್ದೇವೆ. ಶುಕ್ತಿಯನ್ನೇ ಬೆಳ್ಳಿ ಅಂತ ನಾವು ತಿಳ್ಕೊಂಡಂತೆ. ಸತಿಹಿ
ಇಂಥ ಆರೋಪ ನಮಗಿತ್ತು ಅಂದರೆ ಎಷ್ಟು ಕಾಲದವರೆಗೆ ದೇಹಾತ್ಮ ವಿವೇಕ ನಮಗಿರೋದಿಲ್ಲ, ದೇಹವೇ ಆತ್ಮ ಅಂತ ಜ್ಞಾನ ಇರುತ್ತೆ. ಆಗ ತದ ಅನುಕೂಲ ಪ್ರತಿಕೂಲ ಯೋಹೋ, ಆ ದೇಹಕ್ಕೇನಾದರೂ ಅನುಕೂಲ ಮಾಡಿದರೆ ಆಟ ಮಾಡ್ತಾ ಇದ್ದೇನೆ, ಒಂದು 10 ನಿಮಿಷ ಬರ್ತೀನಿ. ಅಲ್ವಾ ಏನಾಯ್ತು ಹಾಗಾದ್ರೆ, ತದಕ್ಕೂ ತದ ಅನುಕೂಲ ಪ್ರತಿಕೂಲ ಯೋ, ದೇಹಕ್ಕೆ ಯಾರಾದರೂ ಅನುಕೂಲ ಮಾಡಿದ್ರು, ಹೂವಿನ ಹಾರ ಹಾಕಿದ್ರು, ಶಾಲ್ ಹೊತ್ತಿಸಿದ್ರು ಅಂದರೆ ಮುಖಗಳಂತೆ ಸಂತೋಷ ಅವ್ರ ಮೇಲೆ, ರಾಗ ಅವ್ರ ಕಂಡ್ರೆ. ಅರೆ ಎಲ್ಲರೂ ಹಾಕೊಂಬಂದ್ರು ಇವ್ನಿಗೆ ಹಾಕಲೇ ಇಲ್ಲ, ಹಿಂಗೆ ಬಗ್ಗೆ ಇದ್ದಾನೆ ಏನು ಬರಲೇ ಇಲ್ಲ, ಆಗ ಅವ್ರ ಮೇಲೆ ದ್ವೇಷ ಅಲ್ವಾ. ಇದೇನಿದು ದೇಹಕ್ಕೆ ಗೌರವ ತೋರಿಸಿದಾಗ ಅವನ ಮೇಲೆ ಪ್ರೀತಿ, ದೇಹಕ್ಕೆ ಅಗೌರವ ತೋರಿಸಿದಾಗ ಅವ್ರ ಮೇಲೆ ಅಪ್ರೀತಿ. ಹರಿ ಇದು ಯಾಕೆ ಹುಟ್ಟಾಗಿದ್ದು, ರಾಗದ್ವೇಷ ಹುಟ್ಟಾಗಿದ್ದು ಯಾವುದರಿಂದ, ದೇಹವೇ ಆತ್ಮ ಎಂಬ ಒಂದು ಭ್ರಮೆ ಇದ್ದಿದ್ದರಿಂದ. ದೇಹಕ್ಕಾಗಲಿಲ್ಲ ಹೋಗಲಿ ಬಿಡಿ ಪರವಾಗಿಲ್ಲ ಅಂದ್ಕೊಂಡು ಬರಬೇಕು. ಹಾಗೆ ಆ ಜಡಭರತ ಇದ್ನಲ್ಲ, ಅವರಿಗೆ ಸ್ನಾನವನ್ನು ಮಾಡಿಸಿದ್ರಂತೆ, ಸ್ನಾನವನ್ನು ಮಾಡಿಸಿದರು, ಒಳ್ಳೆ ವಸ್ತ್ರವನ್ನು ಉಡಿಸಿದರು, ಒಳ್ಳೆ ಹೂವಿನ ಹಾರ ಹಾಕಿದರು, ಗಂಧಾಗಿಂದೆಲ್ಲ ಹಚ್ಚಿದರು, ಬೇಕಾದಷ್ಟು ಪಂಚಪಕ್ಷ ಊಟಗಳು ಹಾಕಿದರು, ಇಷ್ಟವಾದ ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾರ ಹಾಕಿದರು ಅಂಥೇಳಿ ಅವ್ರ ಮೇಲೆ ಪ್ರೀತಿ ಆಗಲಿ, ಕತ್ತಿ ಜಲಪಿಸ್ತಾ ಇದ್ದಾಗ ಅವ್ರ ಮೇಲೆ ದ್ವೇಷ ಆಗಲಿ, ಏನೂ ಇಲ್ಲ. ಯಾಕಂದರೆ ಎಲ್ಲ ಕಡೆ ಪರಮಾತ್ಮ ಇದ್ದೇ ಇದ್ದಾನೆ, ಅವನ ರಕ್ಷಣೆ ಮಾಡಿದೆ, ಇನ್ಯಾರು ರಕ್ಷಣೆ ಮಾಡ್ತಾರೆ ಎಂಬ ಜ್ಞಾನ ನಿಶ್ಚಿತವಾಗಿ ಇತ್ತು. ಊಟ ಹಾಕಿದರೂ ಅವನು ಸಂತೋಷ ಪಡಲಿಲ್ಲ. ಆಮೇಲೆ ಕತ್ತಿ ಜಳಪಿಸ್ತಾ ಇದ್ದರೆ ಕತ್ತಿಸಬೇಕು ಅಂತ, ಅದಕ್ಕೂ ಕೂಡ ಅವನು ಭಯ ಪಡಲಿಲ್ಲ. ಇದೇನು ದೇಹ ಮತ್ತು ಆತ್ಮ ಬೇರೆ ಬೇರೆ ಅಂತ ಮಾಡಿಕೊಂಡವರಿಗೆ ಇದು ಸುಲಭ, ಇಲ್ಲದೆ ಕಷ್ಟ. ತಾಭ್ಯಂ ಆ ರಾಗದ್ವೇಷಗಳಿಂದ ಪ್ರಯುಕ್ತನಾಗಿ ಪುಣ್ಯ ಮತ್ತು ಪಾಪ ಲಕ್ಷಣ ಪ್ರವೃತ್ತಿಂ ಆಚಿನುವುದೇ, ಪುಣ್ಯ ಪಾಪ ಕರ್ಮಗಳು ಮಾಡ್ತಾನೆ. ಅಂದರೆ ಏನು, ರಾಗದ್ವೇಷ ಅವನಲ್ಲಿದೆ. ಯಾರೊಬ್ಬ ವ್ಯಕ್ತಿ ಬಂದರು, ಅವನು ಶಾಲೆಗೆಲ್ಲ ಹಾಕಿದ್ರಲ್ಲ, ಅದಕ್ಕೋಸ್ಕರ ಅವನು ಬಂದು ನಮ್ಮ ಮನೆಗೆ ಬರಬೇಕು ನೀವು ಊಟಕ್ಕೆ, ಊಟ ಮಾಡಿಕೊಂಡು ಬನ್ನಿರಿ ಮಾಡು, ರಾಗ ಪ್ರೀತಿ ಶಾಲೆ ಹಾಕಿದ್ದಕ್ಕೆ. ಆಮೇಲೆ ದ್ವೇಷ ಮಾಡಿದ್ನಲ್ಲ, ಅವರು ಮಾತ್ರ ಹೇಳಲೇಬೇಡಿ ನೀವು ಊಟಕ್ಕೆ, ಇದು ದ್ವೇಷ. ರಾಗದ್ವೇಷ ತಾಭ್ಯಾಮ್ ಪ್ರಯುಕ್ತ, ಇದರಿಂದ ಏನಾಯಿತು, ಬ್ರಾಹ್ಮಣ ಅವನು ಅದು ಬರ್ತೀನಿ ಅಂದ, ಅವರು ಬರಬೇಡ ಅಂತ ಹೇಳಿ ಅಂತ ಹೇಳಿದ. ಇದೇ ಆಯಿತು ಪಾಪ ಬಂತೀಗ, ಒಬ್ಬ ಬ್ರಾಹ್ಮಣ ಕರೆದು ಅವನು ಕರೆಯದೇನೆ ಊಟ ಹಾಕಬೇಕು, ನಾವು ಬರ್ತೀನಿ ಅಂತ ಹೇಳ್ದು ಬರಬೇಡ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಅದು ಪಾಪ ಲಕ್ಷಣ. ಈ ಪುಣ್ಯ ಪಾಪಗಳೆಲ್ಲ ರಾಗದ್ವೇಷ ಪ್ರಯುಕ್ತವಾಗಿ ಉಂಟಾಯಿತು, ಅದು ಪ್ರವೃತ್ತಿ ಮಾಡ್ತಾನವನು. ತತಶ್ಚ ಈ ಪುಣ್ಯ ಪಾಪಗಳಿಂದಾಗಿ ಸೂರ ಪುಣ್ಯ ಮಾಡಿದ್ದ ಅಂದರೆ ಸುರ ದೇವತೆ ಆಗ್ತಾನಂತೆ, ದೇವತೆನಾಕಲ್ಲ ದೇವತೆ ಆಗ್ತಾನ ಅವನು, ಅಂದರೆ ದೇವ ಸ್ವಭಾವ ಬರುತ್ತೆ. ದೇವ ಸ್ವಭಾವ ಯಾವತ್ತು ಕೂಡ ಇನ್ನೊಬ್ಬರು ಉಪಕಾರ ಮಾಡೋದೇ, ಇನ್ನು ಉಪಕಾರ ಮಾಡೋದೇ, ಏನು ಉಪಕಾರ ನಮ್ಮಿಂದ ಪ್ರತ್ಯುಪಕಾರ ಅಪೇಕ್ಷೆ ಪಡುವುದಿಲ್ಲ, ಇದು ದೇವ ಸ್ವಭಾವ ಅಲ್ವಾ. ಆದ್ದರಿಂದ ಹೌದು, ಆದ್ದರಿಂದ ಯಾವುದದು ಸುರ ಮತ್ತು ನರ ಮತ್ತು ತಿರ್ಯಕ್, ತಿರ್ಯಕ್ ಅಂದರೆ ತಿರಿಯ ಪ್ರಾಣಿಗಳು ಅವುಗಳು ಇತ್ಯಾದಿ ನಾನಾ ಯೋನಿಗಳಲ್ಲಿ ಬರ್ತಾನ ಅವನು. ನವೀನ ಶರೀರ ಇಂದ್ರಿಯಾದಿ ಸಂಯೋಗ ಲಕ್ಷಣಂ, ಹೊಸ ಹೊಸ ಶರೀರ ಹೊಸ ಹೊಸ ಇಂದ್ರಿಯ ಇತ್ಯಾದಿ ಸಂಯೋಗ ರೂಪವಾದ ಜನ್ಮ ಅಂದರೆ ಅದೇನೆ, ಅದನ್ನು ಈ ಜೀವಾತ್ಮ ಪಡೀತಾನೆ. ತಸ್ಮಾಚ ದುಃಖಾನುಭವ, ಎಷ್ಟು ಜನ್ಮದಲ್ಲಿ ಎತ್ತು ಬರಬೇಕು, ಎಷ್ಟು ಜನ್ಮದಲ್ಲಿ ಹೋಗಬೇಕು, ಇದೆಲ್ಲ ದುಃಖಾನುಭವ. ಇತಿ ಅನಾದಿರಯಂ ಕಾರ್ಯಕಾರಣ ಪ್ರವಾಹ ಸಂಸಾರ, ಈ ಸಂಸಾರ ಎಂಬುದು ಅನಾದಿ, ಕಾರ್ಯಕಾರಣ ಪ್ರವಾಹ ಇಷ್ಟಿದೆ ನೋಡಿ. ಮೊದಲು ಮೂಲ ಕಾರಣ ಯಾವುದು, ಆತ್ಮನ ಯಾಥಾತ್ಮ್ಯ ಅಜ್ಞಾನ, ಇದೇ ಮೂಲ ಕಾರಣ. ಆದ್ದರಿಂದ ದೇಹ ಮತ್ತು ಆತ್ಮ ಒಂದೇ ಅಂದ್ಕೊಂಡ, ದೇಹ ಆತ್ಮಕ್ಕೆ ಒಂದೇ ಆದ್ದರಿಂದ ದೇಹಕ್ಕೆ ಗೌರವ ಕೊಟ್ಟರೆ ಅಥವಾ ಏನಾದರೂ ಅನುಕೂಲ ಮಾಡಿಕೊಟ್ರೆ ಅವನ ಮೇಲೆ ಪ್ರೀತಿ, ಅನುಕೂಲ ಮಾಡಿಕೊಳ್ಳಿಲ್ಲ ಅವನ ಮೇಲೆ ದ್ವೇಷ. ಇದರಿಂದ ಪುಣ್ಯಪಾಪಗಳಲ್ಲಿ ಪ್ರವೃತ್ತಿ, ಪುಣ್ಯಪಾಪಗಳ ಪ್ರಯುಕ್ತವಾಗಿ ಸುರ ನರ ತಿರಿಯಕು ಇತ್ಯಾದಿ ನಾನಾ ಯೋನಿಗಳಲ್ಲಿ ಅವತಾರ. ಹೀಗಾಗಿ ಸಂಸಾರ ಅನಾದಿಯಾಗಿ ಬರ್ತಾನೇ ಇದೆ,
ನೀರು ಹರ್ಕೊಂಡು ಬರುವಂತೆ ಈ ಜನ್ಮ ಒಂದಾದ ಒಂದಾಗ ಬರ್ತಾನೆ ಇದೆ. ಕಡೆಗೇನಾಯಿತು, ಆತ್ಮತತ್ವಜ್ಞಾನಾಚ್ಛ, ಆತ್ಮನ ಯಥಾರ್ಥ ಜ್ಞಾನ ಬಂತು. ಅಂದರೆ ಜೀವಾತ್ಮ ಬೇರೆ, ದೇಹ ಬೇರೆ ಅಂತ ಜ್ಞಾನ ಬಂತು. ಆತ್ಮತತ್ವಜ್ಞಾನಾಚ್ಛ ಅಜ್ಞಾನ ವಿಪರ್ಯಯೌ, ಅಜ್ಞಾನ ಮತ್ತು ಭ್ರಮೆ ಇತ್ತು ಅದು ಹೋಯ್ತವೆ. ಯಾವುದು ಅಜ್ಞಾನ? ನಾನೇ ದೇಹ ಅಂತಿತ್ತು, ಅದು ಹೋಯಿತು ಅಲ್ವಾ. ಈ ವಿಪರ್ಯ ಹೋಯಿತು, ಭ್ರಾಂತಿ. ತತ್ವಜ್ಞಾನಸ್ಯ ಅದೇನದು? ಯಾವತ್ತೂ ಕೂಡ ಯಥಾರ್ಥ ಜ್ಞಾನ, ತತ್ವಜ್ಞಾನ ಎಂಬತಕ್ಕಂತಹದ್ದು ಸಮಾನ ಆಶಯ, ಸಮಾನ ವಿಷಯ, ಅಜ್ಞಾನ ಮತ್ತು ಮಿಥ್ಯಾಜ್ಞಾನಗಳನ್ನು ನಿವೃತ್ತಿಗೊಳಿಸುವುದೇ ಅದರ ಸ್ವಭಾವ. ಅಂದರೆ ಯಾವುದರ ಬಗ್ಗೆ ನಮಗೆ ಅಜ್ಞಾನ ಇರುತ್ತೆ, ಯಾವುದರ ಬಗ್ಗೆ ನಮಗೆ ಮಿಥ್ಯಾಜ್ಞಾನ ಇರುತ್ತೆ, ಅದರ ಬಗ್ಗೆ ಇರತಕ್ಕಂಥ ತತ್ವಜ್ಞಾನ ಅದನ್ನು ಹೋಗಲಾಡಿಸುತ್ತೆ. ಈಗ ಉದಾಹರಣೆಗೆ ನಮಗೆ ಹಗ್ಗವನ್ನು ಹಾವು ಅಂತ ತಿಳ್ಕೊಂಡಿದ್ದೀವಿ ನಾವು, ಇದು ವಿಪರ್ಯಾಸ, ಭ್ರಮೆ. ಹಗ್ಗ ಅದು ವಸ್ತುತ ಅಲ್ವಾ. ಹಾಗೆ ಇನ್ನೊಂದು ಯಾವುದು? ಘಟದ ಅಜ್ಞಾನ ಇತ್ತು ನಮಗೆ, ಘಟ ಅಂದ್ರೆ ಗೊತ್ತಿಲ್ಲ. ಆದರೆ ಘಟದ ಅಜ್ಞಾನ ಇದೆ, ಇನ್ನೊಂದು ಹಗ್ಗದ ಯಥಾರ್ಥ ಜ್ಞಾನ ಇಲ್ಲ, ಅಜ್ಞಾನ ಇದೆ, ವಿಪರ್ಯ ಇದೆ. ಇದೆರಡು ಏನು ಮಾಡುತ್ತೆ? ಯಥಾರ್ಥ ಜ್ಞಾನ ಬರುತ್ತೆ. ಇದು ಹಗ್ಗ ಎಂಬ ಯಥಾರ್ಥ ಜ್ಞಾನ. ಹಾವು ಅಂತ ತಿಳ್ಕೊಂಡಿದ್ದ ನಮಗೆ ಹಗ್ಗ ಅಂತ ಜ್ಞಾನ ಬಂತು ಅಂದರೆ ಏನಾಯ್ತು? ಅದು ಯಾವುದರ ಯಥಾರ್ಥ ಜ್ಞಾನ ಬಂತು, ಅದು ಯಾವುದ್ರ ಬಗ್ಗೆ ಯಥಾರ್ಥ ಜ್ಞಾನ ಇತ್ತು ಅದನ್ನು ಹೋಗಲಾಡಿಸುತ್ತೆ. ಸಮಾನ ಆಶಯ ವಿಷಯ ವಿಷಯಿಕವಾದ ಯಾವುದು ಮಿಥ್ಯಾಜ್ಞಾನ ಮತ್ತು ವಿಪರ್ಯವನ್ನು ಪರಿಹಾರ ಮಾಡುತ್ತೆ ತತ್ವಜ್ಞಾನ. ಈಗ ಘಟದ ಅಜ್ಞಾನ ಇತ್ತು, ಘಟದ ಜ್ಞಾನ ಬಂತು, ಅದು ಪಟದ ಅಜ್ಞಾನವನ್ನು ಪರಿಹಾರ ಮಾಡುತ್ತಾ? ಅದಕ್ಕೆ ಸಮಾನ ಆಶಯ ವಿಷಯ ಅಂತ ಹೇಳಿದರು. ಯಾವುದರ ಬಗ್ಗೆ ನಮಗೆ ಅಜ್ಞಾನ ಇರುತ್ತೋ ಅದರ ತತ್ವಜ್ಞಾನ ಎಂಬುದು ಅದರ ಅಜ್ಞಾನವನ್ನು ಮಾತ್ರ ಹೋಲಾಡಿಸತ್ತೆ, ಅದರ ಬಗ್ಗೆ ಇರತಕ್ಕಂಥ ಭ್ರಮೆಯನ್ನು ಮಾತ್ರ ಹೋಲಾಡಿಸುತ್ತೆ ಅಷ್ಟೇ, ಇನ್ಯಾವುದದ್ದು ಅಲ್ಲ. ನಮಗಿದ್ದಿದ್ದು ಯಾವುದು? ಆತ್ಮತತ್ವಜ್ಞಾನ ಉಂಟಾಯಿತು. ಆತ್ಮತತ್ವಜ್ಞಾನ ಉಂಟಾದ ಮೇಲೆ ಆತ್ಮನಿಗೆ ಸಂಬಂಧಪಟ್ಟಿರತಕ್ಕಂಥ ಅಜ್ಞಾನ ಮತ್ತು ವಿಪರ್ಯಗಳು ಪರಿಹಾರ ಆದವು. ಯಾಕೆ? ತತ್ವಜ್ಞಾನ ಯಾವತ್ತೂ ಕೂಡ ಸಮಾನ ಆಶಯ ವಿಷಯ ಅಜ್ಞಾನ ಮಿಥ್ಯಾಜ್ಞಾನವನ್ನು ನಿವೃತ್ತಿಗೊಳಿಸುವುದೇ ಅದರ ಸ್ವಭಾವ. ಆದ್ದರಿಂದ ಅದು ದೃಷ್ಟಾಂತ ಯಾವುದು? ನನ್ನ ಹಾವು ಹಗ್ಗ ಅಂತ ಹೇಳಿದೆ, ಇವರು ಕ್ಷುಪ್ತಿಕ ಹೇಳ್ತಾ ಇದ್ದಾರೆ. ಕ್ಷುಪ್ತಿಕ ತತ್ವಜ್ಞಾನಸ್ಯ, ಕಪ್ಪೆ ಚಿಪ್ಪು ಎಂಬತಕ್ಕಂಥ ಯಥಾರ್ಥ ಜ್ಞಾನ ಬಂದ್ಬಿಡ್ತು ಅವನಿಗೆ ಮೊದಲು. ತದಜ್ಞಾನ ಮೊದಲೇನಾಗಿತ್ತು? ಆ ಶುಕ್ತಿ ನೋಡಿ ಬೆಳ್ಳಿ ತಿಳ್ಕೊಂಡಿದ್ದ ಅಲ್ವಾ. ತದಜ್ಞಾನ ಅಂದರೆ ಶುಕ್ತಿಯ ನಿಜವಾದ ಜ್ಞಾನ ಇದ್ದಿಲ್ಲ, ಅದರ ತದಜ್ಞಾನ ರಜತ ಆರೋಪ ನಿವರ್ತಕತ್ವ ದರ್ಶನಾಥ್. ಅಂದರೆ ಶುಕ್ತಿಯ ಅಜ್ಞಾನ ಹೋಯಿತು, ರಜತ ಆರೋಪ ಏನಿತ್ತು ಅದು ಹೋಯಿತು. ಈಗ ಯಾವುದರಿಂದ? ಶುಕ್ತಿ ಯಥಾರ್ಥ ಜ್ಞಾನ ಬಂದಾಗ. ಹಾಗೆ ಯಾವ ರೀತಿ ಶುಕ್ತಿ ಯಥಾರ್ಥ ಜ್ಞಾನವು ಶುಕ್ತಿಗೆ ಸಂಬಂಧಪಟ್ಟ ಅಜ್ಞಾನ ಮತ್ತು ವಿಪರ್ಯಾಯವನ್ನು ಅಂದರೆ ಭ್ರಮೆಯನ್ನು ಪರಿಹಾರ ಮಾಡುತ್ತೋ ಹಾಗೆ ದೃಷ್ಟಾಂತ. ಹಾಗಾದ್ರೆ ಅವರಿಗೆ ಆತ್ಮತತ್ವಜ್ಞಾನ ಬಂದಾಗ ಏನಾಯಿತು? ಮಿಥ್ಯಾಜ್ಞಾನ ನಿವೃತ್ತವು, ಮಿಥ್ಯಾಜ್ಞಾನ ಹೊರಟೋಯ್ತು. ಈಗ ರಾಗದ್ವೇಷ ಅನುದಯ, ಈಗ ರಾಗದ್ವೇಷ ಬರೋದೇ ಇಲ್ಲ. ಯಾಕೆ? ಅದರ ಅದು ಅದರ ಕಾರ್ಯ ಅದು. ಮಿಥ್ಯಾಜ್ಞಾನ ಇದ್ರೇ ರಾಗದ್ವೇಷ ಬರೋದು, ಮಿಥ್ಯಾಜ್ಞಾನ ಇಲ್ಲ ಅಂತ ಹೇಳಿದ ಮೇಲೆ ಆಗ ರಾಗವೂ ಬರೋಲ್ಲ, ದ್ವೇಷವೂ ಬರೋದಿಲ್ಲ. ಯಾಕೆ? ಕಾರಣವೇ ಇಲ್ಲ ಅದಕ್ಕೋಸ್ಕರವಾಗಿ. ತಯೋಹ ಅಭಾವೇ ಮಿಥ್ಯಾಜ್ಞಾನ ಮತ್ತು ರಾಗ ಮತ್ತು ದ್ವೇಷಗಳು ಹುಟ್ಟಲಿಲ್ಲ ಅಂತಾದರೆ ನಾ ಪ್ರವೃತ್ತಿಯೇ ಉತ್ಪತ್ತಿ, ಇನ್ನು ಪ್ರವೃತ್ತಿ ಮಾಡೋದೇ ಇಲ್ಲ ಅವನು. ಪುಣ್ಯಪಾಪ ಕೆಲಸ ಪ್ರವೃತ್ತಿಯೇ ಮಾಡೋದಿಲ್ಲ. ತದಯೇವ ಪ್ರಾಗ ಉಪಚಿತಾಯಾಶ್ಚ ಉಪಭೋಗೇನ ಪ್ರಕ್ಷಯ. ಹಾಗೆ ಹೊಸದು ಪಾಪಗಳು ಯಾವುದಿಲ್ಲ, ಹೊಸ ಪುಣ್ಯಗಳಿಲ್ಲ. ಇನ್ನಿರೋದು ಯಾವುದು? ಹಿಂದೆ ಯಾವುದು ಮಾಡಿದ್ದ ಅದು ಮಾತ್ರ. ಅದನ್ನು ಭೋಗ ಮಾಡಿ ಅನುಭವಿಸ್ಬಿಟ್ಟ ಅಂದರೆ ಇನ್ನು ಪುನಃ ಈ ಜನ್ಮಕ್ಕೆ ಅವನು ಬರುವುದಿಲ್ಲ. ತಯೋ ಅಭಾವೇಜನ ಪ್ರವೃತ್ತಿ ಉತ್ಪತ್ತಿ ತದೇವ ಪ್ರಾಗ್ ಉಪಚಿತಾಯಾಶ್ಚ ಉಪಭೋಗೇನ ಪ್ರಕ್ಷಯ. ಹಿಂದೆ ಸಂಪಾದನೆ ಮಾಡಿದ್ದು ಅದರಾಶಿ ಇದಲ್ಲ, ಅಂದರೆ ಉಪಭೋಗೇನ ಪ್ರಕ್ಷಯ
ಅನುಭವಿಸಿ ನಾಶ ಮಾಡಿಕೊಂಡ. ಪ್ರವೃತ್ತ ಭಾವೀಚ ಜನ್ಮಾಂತರಾಭಾವ, ಇನ್ನು ಜನ್ಮ ಎತ್ತೋದಿಲ್ಲ ಅವನು. ಯಾಕೆ ಹೇತ್ವಭಾವಾದೇವ, ಪ್ರವೃತ್ತಿಯೇ ಯಾವುದು ಕಾರಣ. ಈ ಪ್ರವೃತ್ತಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಆಯಿತು, ಹೇತು ಇಲ್ಲ ಅಂತ ಇದಾದ್ದರಿಂದ ಜನ್ಮಾಂತರ ಇಲ್ಲ ಅಂತ ಆಯಿತು. ವರ್ತಮಾನ ಶರೀರಾದೇಹೇ ಆರಂಭಕ ಕ್ಷಯೇ ಸತಿ ನಿವೃತ್ತಿ. ವರ್ತಮಾನ ಈಗಿದ್ದ ಶರೀರ, ಅದಕ್ಕೆ ಯಾವುದ್ಯಾವುದು ಆರಂಭಕಗಳು ಅದೆಲ್ಲ ನಾಶ ಆಗೋಯಿತು ಅಂತ ಹೇಳಿದ್ರೆ ಈ ಶರೀರವು ಬಿದ್ದೋಗುತ್ತೆ, ಇನ್ನು ಮುಂದೆ ಯಾವ ಶರೀರ ಹುಟ್ಟೋದಿಲ್ಲ, ಸಂಸಾರ ಮುಗಿಯಿತು. ಜನ್ಮಾಭಾವೇ ಚ ನ ನಿರ್ಬೀಜಸ್ಥ ದುಃಖಸ ಉತ್ಪಾದ. ಜನ್ಮ ಇದ್ದರೆ ದುಃಖ, ಜನ್ಮವೇ ಇಲ್ಲ ಅಂದರೆ ಬೀಜವೇ ಇಲ್ವಲ್ಲ ಅನುಭವಿಸಲಿಕ್ಕೆ. ಅದಕ್ಕಾಗಿ ದುಃಖಸ ಉತ್ಪಾದ ನಾ ದುಃಖಸ ಉತ್ಪಾದ, ನಿರ್ಬೀಜ ಆಗೋಯ್ತು ಅದು. ಜನ್ಮ ಇದ್ದರೆ ಕಾರಣ, ಜನ್ಮ ಕಾರಣವೇ ಇಲ್ವಲ್ಲ ಈಗ. ಆದ್ದರಿಂದ ಅವರಿಗೆ ಜನ್ಮ ಇಲ್ಲ, ಜನ್ಮ ಇಲ್ಲ ಅಂತ ಹೇಳಿದ ಮೇಲೆ ಆಗ ನಿರ್ಬೀಜವಾಗಿರ್ತಕ್ಕಂಥ ದುಃಖ ಏನಿದೆ ಅದು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಇತ್ತೇವಂ ಆತ್ಯಂತಿಕಿ ದುಃಖ ನಿವೃತ್ತಿ ಮುಕ್ತಿ. ಇಷ್ಟು ಮೋಕ್ಷ ಅಂದರೆ ಈ ಮೋಕ್ಷ ಬಲಿಕ್ಕೆ ಎಲ್ಲಾದರೂ ಯಾರದಾದರೂ ಪ್ರಸಾದ ಬೇಕೇ ಹೇಳಿ ನೋಡ. ಎಲ್ಲ ಯಾವುದ್ಯಾವುದು ಕಾರಣವೋ ಆ ಕಾರಣ ಎಂಬತಕ್ಕಂಥದ್ದು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಆಗ ಆದಷ್ಟು ಕದೇನೆ ನಮಗೆ ಮೋಕ್ಷ ಆಗೇ ಆಗತ್ತೆ. ಇಲ್ಲಿ ಈಶ್ವರನ ಪ್ರಸಾದ ಯಾದಕ್ಕೆ? ತಥಾಚ ಜ್ಞಾನ ಸ್ವಭಾವ ಲಯಾಭ್ಯಾಮ, ಅದು ಜ್ಞಾನ ಸ್ವಭಾವ ಲಭ್ಯಾಯಾಮ್, ಜ್ಞಾನ ಸ್ವಭಾವದಿಂದಲೇ ಲಭ್ಯವಾದ ಮುಕ್ತಿ ನಮಗೆ ಸಿಗ್ತಾ ಇರುವಾಗ ಅಲ್ವಾ ಜ್ಞಾನ ಬಂತು ಅಂದರೆ ಜ್ಞಾನ ಸ್ವಭಾವ ಏನು? ಸಮಾನ ಆಶಯ ವಿಷಯ ಜ್ಞಾನ ಮಿಥ್ಯಾ ಜ್ಞಾನ ನಿವೃತ್ತಕತ್ವ ಅದರ ಸ್ವಭಾವ. ಹಾಗಾದರೆ ಜ್ಞಾನ ಬಂತು ಅಂದರೆ ಈ ಯಾವುದು ಅಜ್ಞಾನ ಮತ್ತು ಮಿಥ್ಯಾಜ್ಞಾನ ಹೋಯಿತು ಅಂದರೆ ಜನ್ಮಾದಿಗಳೇ ಇಲ್ಲ ಅಂತ ಹೇಳಿದ ಮೇಲೆ ದುಃಖ ಅನುಭವಿಸೋದಾದರೂ ಹೇಗೆ? ಮತ್ತು ಆತ್ಯಂತಿಕ ದುಃಖ ನಿವೃತ್ತಿ ಆಗೋಯಿತು, ಅದೇ ಮೋಕ್ಷ ಅಂದರೆ. ಆದ್ದರಿಂದ ಕಿಮ್ ಈಶ್ವರ ಪ್ರಸಾದೇನು ಮುಕ್ತವು ಬೇಕಾಗಿಲ್ಲ. ಅದಕ್ಕೆ ಇನ್ನೊಂದು ದೃಷ್ಟಾಂತ, ನಹಿ ಅಂಧಕಾರ ನಿಬಂಧನ ದುಃಖ ನಿವೃತ್ತಯೇ. ಕತ್ತಲೆ, ಎಲ್ಲ ಕಡೆ ಕತ್ತಲೆ, ಅಂಧಕಾರ ನಿಬಂಧನ ದುಃಖ ನಿವೃತ್ತಿ ಆಗಬೇಕು ಅಲ್ವಾ. ಆ ದುಃಖ ನಿವೃತ್ತಿಗೆ ದೀಪ ತಂದುಬಿಟ್ರೆ ಮುಗಿದೋಯ್ತು ಅಷ್ಟೆ. ಊಟ ಮಾಡ್ತಾ ಇದ್ರು ಇದ್ದಕ್ಕಿದ್ದಾಗ ದೀಪ ಹೊರಟೋಯ್ತು, ದುಃಖ ಉಂಟಾಯ್ತು, ಊಟಕ್ಕೆ ತಪ್ಪ ತೊಂದರೆ ಆಯ್ತಲ್ಲ ಅಂತ. ಯಾರೋ ಬ್ಯಾಟ್ರಿಯೋ ಅಥವಾ ಮೊಬೈಲ್ದೋ ಯಾವುದೋ ಹಾಕಿದ್ರು, ದೀಪ ಬಂತು, ದುಃಖ ಹೋಯ್ತು, ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ ಯಾವನ ಯಾವ ಪ್ರಭುವಿನ ಆಜ್ಞೆ ಬೇಕು, ಪ್ರಸಾದ ಬೇಕು. ಊಟ ಮಾಡ್ತಾ ಇದ್ರು, ದೀಪ ಆರೋಯಿತು ಅಥವಾ ದೀಪ ತಂದಿಟ್ರು, ಇಲ್ಲಿ ಯಾರ ಅನುಗ್ರಹ ಬೇಕು ಹೇಳಿ? ಅದಕ್ಕೇನು ನ ಚಂದಕಾರ ನಿಬಂಧನ, ಕತ್ತಲೆಯ ನಿಮಿತ್ತವಾಗಿ ದುಃಖ ನಿವೃತ್ತಿ ಆಗಬೇಕಾಗಿದ್ದರೆ ಪ್ರದೀಪಂ ಉಪಾದಧಾನಾಹ, ದೀಪವನ್ನು ತಂದಿಡ್ತಾರೆ. ಈ ದೀಪವನ್ನು ಹೊಂದುತ್ತಾರೆ ಅಷ್ಟೇ ಹೊರತಾಗಿ ಯಾರೊಬ್ಬ ರಾಜನ ಹುಡ್ಕೊಂಡು ಹೋಗಲ್ಲ ಅವರು. ನಿನ್ನ ಪ್ರಸಾದ ಇದೆಯಾ ನಮಗೆ ಅಂತ, ಪ್ರಸಾದ ಆಗಬೇಕು. ಕತ್ತಲೆ ಇತ್ತು ಅಂದರೆ ದೀಪ ತಂದು ಬೆಳಗ್ಗೆ ಬರುತ್ತೆ, ದೀಪ ತಂದು ಸಾಕು. ದೀಪನ ಹುಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತಾಗಿ ರಾಜನ ಹುಡ್ಕೊಂಡು ಹೋಗಲ್ಲ. ಕಸಚಿತ್ ಪ್ರಭೋಹ ಪ್ರಸಾದಂ ಅಪೇಕ್ಷಂತೆ. ಯಾಕೆಂದರೆ ಸ್ವಭಾವೋ ಹಿ ಪ್ರದೀಪಸ್ಯ ಅಯಂ, ದೀಪದ ಸ್ವಭಾವ ಇದೆ ಏನು? ಯತ್ ಸಮಾನಾಧಿಕರಣ ಅಂಧಕಾರ ನಿವರ್ತಕತ್ವಂ, ಯಾವ ಅಧಿಕರಣದಲ್ಲಿ ಕತ್ತಲೆ ಇದೆಯೋ ಅಲ್ಲಿ ದೀಪ ಬಂದಾಗ ಅದೇ ಅಧಿಕರಣದ ಇರತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸೋದು. ತಥಾಚ ನ್ಯಾಯಸೂತ್ರಂ, ನ್ಯಾಯಸೂತ್ರ ಬೇರೆ ಇದೆ, ದುಃಖ ಜನ್ಮ ಇಷ್ಟಕ್ಕೂ ಅದು. ತಥಾಚ ನ್ಯಾಯಸೂತ್ರಂ ಯಾವುದಕ್ಕದು? ಇಷ್ಟೊತ್ತು ನಾವು ಹೇಳಿದ್ವಲ್ಲ ಅಷ್ಟಕ್ಕೂ, ಮೋಕ್ಷ ಅನ್ನಲಿಕ್ಕೆ. ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನಾನಾಂ ಉತ್ತರೋತ್ತರ ಅಪಾಯೇ ತದನಂತರ ಅಪಾಯಾತ್ ಅಪವರ್ಗ. ಅಪವರ್ಗ ಅಂದರೆ ಮೋಕ್ಷ. ಮೋಕ್ಷ ಹೇಗಾಗತ್ತೆ? ದುಃಖ ಮೊದಲು, ಅದರಿಂದ ಜನ್ಮಗಳು, ಅದರಿಂದ ಪುಣ್ಯಪಾಪಾದಿಗಳ ಪ್ರವೃತ್ತಿ, ಆ ದೋಷದಿಂದಾಗಿ ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನಾನಾಂ ಹಿಂದಿನಿಂದ ಬರಬೇಕು.
ಮೊದಲು ಮಿಥ್ಯಾಜ್ಞಾನ, ಅದರಿಂದ ದೋಷ, ಅದರಿಂದ ಪುಣ್ಯಪಾಪ ಪ್ರವೃತ್ತಿ, ಅದರಿಂದ ಜನ್ಮ, ಅದರಿಂದ ದುಃಖ ಅಂತ ಹಿಂದಿನಿಂದ ಹರಿಯಾದಾಯಿತು. ದುಃಖಕ್ಕೆ ಜನ್ಮ ಕಾರಣ, ಜನ್ಮಕ್ಕೆ ಪ್ರವೃತ್ತಿ ಕಾರಣ, ಪ್ರವೃತ್ತಿಗೆ ದೋಷ ಕಾರಣ, ಅದಕ್ಕೆ ಮಿಥ್ಯಾಜ್ಞಾನ ಕಾರಣ. ಹರಿ ಉತ್ತರೋತ್ತರ ಅಪಾಯ, ಮುಂದೆ ಮುಂದಿದ್ದೆಲ್ಲ ನಾಶ ಆಯಿತು ಅಂತ ಹೇಳಿದ್ರೆ ಅವನಿಗೆ ಇದ್ದಕ್ಕಿದ್ದಾಗೆ ಮೋಕ್ಷ ಬಂದೇ ಬರುತ್ತೆ. ಅದಕ್ಕೆ ಯಾವ ಈಶ್ವರನ ಅನುಗ್ರಹವೂ ಇಲ್ಲಿ ಹೇಳಿಲ್ಲ. ಉತ್ತರೋತ್ತರ ಅಪಾಯ ಅಂದರೆ ಯಾವ್ದ್ಯಾವುದು ಯಾವುದಕ್ಕೆ ಕಾರಣ, ಮೇಲು ಮೇಲಿನ ಕಾರಣಗಳು ನಾಶ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆಗೇನಾಯಿತು, ಮೋಕ್ಷ ಆಗೇ ಆಗುತ್ತೆ, ಆತ್ಮಿಕ ದುಃಖ ನಿವೃತ್ತಿ ಆಗೇ ಆಗುತ್ತೆ ಅಂತ ನ್ಯಾಯಸೂತ್ರವು ಕೂಡ ಇದನ್ನೇ ಹೇಳ್ತಾ ಇದೆ. ಆದ್ದರಿಂದ ಪ್ರಸಾದ ಎಂಬತಕ್ಕಂಥದ್ದು ಮಧ್ವಾಚಾರ್ಯ ಹೇಳಿದ್ದು ತಪ್ಪು. ಅಂದರೆ ದ್ರವ್ಯಂ ಕರ್ಮಚಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ನರ್ತೆ ತತ್ಕ್ರಿಯತೆ ಕಿಂಚನ ಕಿಂಚಿತ್ ಇತ್ಯಾದೇ ನ ಹರಿಂ ವಿನಾ ಜ್ಞಾನಸ್ವಭಾವತೋಪಿ ಸ್ಯಾತ್ ಮುಕ್ತಿ ಕಸ್ಯಾಪಿ ಕ್ವಚಿತ್. ಎಲ್ಲ ಹೇಳಿರ್ಬೋದು, ಜ್ಞಾನದ್ದೇ ಒಂದು ಸ್ವಭಾವ, ಸಮಾನ ವಿಷಯ ಸಮಾನ ಅಧಿಕರಣದಲ್ಲಿರತಕ್ಕಂಥ ಅಜ್ಞಾನ ಮತ್ತು ದೋಷಗಳನ್ನು ಪರಿಹಾರ ಮಾಡೋದು. ಹಾಗಿದ್ರೂ ಕೂಡ ಆ ದೋಷ ಪರಿಹಾರ ಆಗಬೇಕಾಗಿದ್ರೂ ಕೂಡ ಪರಮಾತ್ಮನ ಅನುಗ್ರಹ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ದ್ರವ್ಯಂ, ಈ ಉತ್ತರ ನೋಡಿ, ಎಂತು ಮೋಕ್ಷಸ್ಯ ಈಶ್ವರಾಧೀನತ್ವ ವಚನಂ, ಮೋಕ್ಷ ಎಂಬತಕ್ಕಂಥದ್ದು ಈಶ್ವರಾಧೀನ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೋಕ್ಷವೂ ಕೂಡ ಪರಮಾತ್ಮನ ಅಧೀನ ಅಂತ ಹೇಳ್ತಾ ಇದ್ದಾರೆ. ತಜ್ಞಾನಾದಿ ಜನ್ಮನಿ ಈಶ್ವರಸ್ಯ ನಿಮಿತ್ತತಾ ಪರಂ ಇತ್ತ ವಿರುದ್ಧಂ. ಇಲ್ಲಿ ನೀವು ಹೇಳ್ತಾ ಇದ್ದೀರಿ ಯಾವುದು, ಮೋಕ್ಷಸ್ಯ ತದರ್ಥಂಚ ತದುಪಾಸ್ತ್ಯಾದೇಹ ಉಪಯೋಗ ತದೇವಂ ಜ್ಞಾನಸ್ವಭಾವೇನ ಅಜ್ಞಾನಾದಿ ನಿವೃತ್ತೌ ಕಾರಣಾಭಾವೇ ಕಾರ್ಯ ಅನುದಯಸ್ಯ ಈಶ್ವರ ಪ್ರಸಾದ ಅನಪೇಕ್ಷತ್ವಾತ್ ಅಯುಕ್ತಮಿದಂ ಅತಃಶಬ್ದ ವ್ಯಾಖ್ಯಾನಂ ಆಚಾರ್ಯೈಃ ಕೃತಂ. ಮಧ್ವಾಚಾರ್ಯ ಮಾಡಿರತಕ್ಕಂಥದ್ದು ಇದು ತಪ್ಪು ಇತ್ಯತಃ ದ್ರವ್ಯಮಿತಿ ಅಲ್ವಾ. ಹಾಗಾದರೆ ಈಶ್ವರ ಮೋಕ್ಷ ಕೊಡ್ತಾನೆ ಅಂತ ಕೆಲವು ಕಡೆ ಹೇಳಿದ್ದೆ, ಅದಕ್ಕೇನು ಗತಿ ನಿಮ್ಮದು, ಜ್ಞಾನದಿಂದಲೇ ಮೋಕ್ಷ ಬರ್ತೆ ಅಂತ ಹೇಳ್ತಾ ಇದ್ದೆ. ಈಶ್ವರ ಕೊಡ್ತಾನೆ ಅಂತಿದ್ದಲ್ಲ, ಅದಕ್ಕೆಲ್ಲ ಇದು ಪ್ರತಿಯೊಂದಕ್ಕೂ ಕೂಡ ಈಶ್ವರ ನಿಮಿತ್ತ ಕಾರಣ ಅಂತ ಹೇಳಿ ಕೊಡಿಸಿ ಹುಡುಗೋದು ನಾವು. ಅಂದರೆ ಏನು, ಎತ್ತು ಮೋಕ್ಷಸ್ಯ ಈಶ್ವರಾಧೀನತ್ವ ವಚನಂ, ಮೋಕ್ಷ ಆಗಬೇಕು ಅಂತಿದ್ರೆ ಈಶ್ವರನೇ ಕೊಡಬೇಕು ಅಂತ ಏನು ಮಾತಿದೆ, ಅದಕ್ಕೆ ತಜ್ಞಾನಾದಿ ಜನ್ಮನಿ, ತಜ್ಞಾನಾದಿ ಜನ್ಮನಿ ಈಶ್ವರಸ್ಯ ನಿಮಿತ್ತತಾ ಪರಂ. ಈಶ್ವರ ಏನಿದ್ದಾನೆ ಅವನು, ಆ ಜ್ಞಾನಾದಿಗಳು ಹುಟ್ಟಲಿಕ್ಕೆ, ಜನ್ಮನಿಯಿಂದ ಹುಟ್ಟಲಿಕ್ಕೆ, ಆ ಜ್ಞಾನಾದಿಗಳು ಬರಲಿಕ್ಕೆ ಪರಮಾತ್ಮ ಅವನ ಅನುಗ್ರಹ ಬೇಕೇ ಬೇಕು ಅಂತ ಹೇಳಿರ್ಬೇಕಾದ್ರೆ ನಿಮಿತ್ತ ಕಾರಣ ಅಷ್ಟೇ ಹೊರತಾಗಿ ಇನ್ನೇನಿಲ್ಲ. ಆದ್ದರಿಂದ ತದರ್ಥಂಚ, ಆ ನಿಮಿತ್ತ ಆದ್ದರಿಂದಲೇ ಅವನ ಉಪಾಸನಾದಿಗಳನ್ನು ಉಪಾಸನಾ ಪಾದದಲ್ಲಿ ಹೇಳಿದ್ದಾರೆ ಅಂತ ನೀವು ಹೇಳ್ಕೊಡ್ರಿ. ಒಟ್ಟು ಏನು ಹೇಳಿದಾಗಾಯಿತು, ಜ್ಞಾನ ಸ್ವಭಾವದಿಂದಲೇ ಅಜ್ಞಾನ ನಿವೃತ್ತಿ ಆದಾಗ, ಕಾರಣವೇ ಇಲ್ಲ ಅಂದರೆ ಕಾರ್ಯ ಹುಟ್ಟೋದೇ ಇಲ್ಲ, ಆದ್ದರಿಂದ ಈಶ್ವರ ಪ್ರಸಾದ ಎಂಬುದು ಬೇಕಾಗಿಲ್ಲ, ಆದ್ದರಿಂದ ಅತಃಶಬ್ದ ವ್ಯಾಖ್ಯಾನ ಮಧ್ವಾಚಾರ ಮಾಡಿದ್ದು ತಪ್ಪು ಅಂತ ಪೂರ್ವಪಕ್ಷ ಬಂತು. ಅದಕ್ಕೆ ದ್ರವ್ಯಂ ಕರ್ಮಜ ಕಾಲಶ್ಚ ಅಂತ ಹೇಳ್ತಾ ಇದ್ದಾರೆ. ದ್ರವ್ಯಂ ದ್ರವ್ಯ ಶಬ್ದೇನ ಪ್ರಕೃತ್ಯಾದಿ ತತ್ವಂ, 24 ತತ್ವಗಳನ್ನು ಇಟ್ಕೋಬೇಕು ಇಲ್ಲಿ, ಪ್ರಕೃತ್ಯಾದಿ ತತ್ವಗಳನ್ನು. ಕರ್ಮೇತಿ ಧರ್ಮಾಧರ್ಮವು, ಕರ್ಮ ಅಂದರೆ ಧರ್ಮ ಮತ್ತು ಅಧರ್ಮಗಳನ್ನು ಇಟ್ಕೋಬೇಕು. ಸ್ವಭಾವ ಅಂತ ಹೇಳಿದ್ರೆ ಏನರ್ಥ, ಪ್ರಕೃತ್ಯಾದೀನಾಂ ಪರಿಣಾಮಾದಿಹಿ, ಮಣ್ಣು ಎಂಬತಕ್ಕಂಥದ್ದು ಘಟವಾಗಿ ಪರಿಣಾಮ ಹೊಂದುತ್ತಲ್ಲ ಅದು ಪರಿಣಾಮಗಳು. ಯಾವುದು ಸ್ವಭಾವ ಅಂದರೆ ಪ್ರಕೃತ್ಯಾದೀನಾಂ ಪರಿಣಾಮಾದಿಹಿ, ಪ್ರಕೃತಿ ಎಂಬತಕ್ಕಂಥದ್ದು ಘಟವಾಗಿ ಪಟವಾಗಿ ಏನು ಪರಿಣಾಮ ಹೊಂದ್ತಾ ಇದೆ, ಹಾಲು ಮೊಸರಾಗಿ ಇದೆಲ್ಲ ಇಟ್ಕೋಬೇಕು ನಾವು ಕಾರ್ಯಗಳನ್ನು. ಜೀವ ಇತಿ ಅಭಿಮಾನಿ, ಜೀವ ಅಂದರೆ ಜೀವಕ್ಕೆ ಅಭಿಮಾನಿಯಾದ ಚೇತನದ ಇಟ್ಕೋಬೇಕು ನಾವು ಜೀವ ಅಂದರೆ. ಏವ ಇತಿ ಯದನುಗ್ರಹತಃ ಇತ್ಯತಃ ಪರಂ, ಯದನುಗ್ರಹತಃ ಏವ ಸಂತಿ, ಇದೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಇದೆಯೋ, ಆದ್ದರಿಂದ ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಅನೇನ ಸರ್ವ ಉತ್ಪತ್ತಿ ಮತಿ ಉಪಾದಾನ ನಿಮಿತ್ತಾನಾಂ,
ಸರ್ವ ಉತ್ಪತ್ತಿ ಉಳ್ಳಂತಹ ಉಪಾದಾನ ಕಾರಣ ನಿಮಿತ್ತ ಕಾರಣಗಳ ಸತ್ತ ಅದರ ಸ್ಥಿತಿಯೂ ಕೂಡ ಪರಮೇಶ್ವರಾಧೀನ ಅಲ್ವಾ. ಒಂದು ವಸ್ತುವಿನ ಅಧೀನ ಅಂತ ಹೇಳೋದು ಯಾವಾಗ ನಾವು ಒಂದು ವಸ್ತುವಿನ ಅಧೀನ ಅಂತ ಹೇಗೆ ಹೇಳ್ತೀವಿ? ನಮ್ಮ ಜ್ಞಾನಾದಿಗಳೆಲ್ಲವೂ ಕೂಡ ನಮ್ಮ ಗುರುಗಳ ಅನುಗ್ರಹದಿಂದ ಬಂದಿತ್ತು ಅಂತ ಹೇಳಿದ್ರೆ ಗುರುಗಳ ಅಧೀನ ಶಿಷ್ಯ, ಅವರ ಜ್ಞಾನಕ್ಕೆ ಅಧೀನವಾದ ಈ ಶಿಷ್ಯನ ಅಧೀ ಜ್ಞಾನ ಹೀಗೆ ಹೇಳಬಹುದು. ಆದರೆ ಅದು ಇರಲಿಕ್ಕೆ ಬೇಕಲ್ಲ ಯಾವುದು ಸರ್ವ ಉತ್ಪತ್ತಿ ಮತ್ತು ಯಾವ್ದ್ಯಾವುದು ಉತ್ಪತ್ತಿಯಾದ ವಸ್ತುಗಳಿದೆಯೋ ಅದು ಮತ್ತು ಉಪಾದಾನ ನಿಮಿತ್ತಗಳು ಏನಿದೆಯೋ ಉಪಾದಾನ ಕಾರಣ ನಿಮಿತ್ತ ಕಾರಣಗಳು ಯಾವುದಿದೆಯೋ ಅದು ಇರುವಿಕೆ ಇದಲ್ಲ ಅದೇನೆ ಪರಮೇಶ್ವರಾಧೀನ. ಈಶ್ವರಾಧೀನ ಎಂಬುದಾಗಿ ಇದ್ದಿದ್ದರಿಂದ ಉಚ್ಚತೆ ಅಂತ ಹೇಳಿದಾಗಾಯ್ತು. ಈಗ ಅಂದರೆ ಯಾವ್ದ್ಯಾವುದು ಹುಟ್ಟತ್ತೋ ಅದು ಉಪಾದಾನ ಕಾರಣ ಆಗಿರ್ಬೋದು ನಿಮಿತ್ತ ಕಾರಣ ಆಗಿರ್ಬೋದು, ಆ ಉಪಾದಾನ ಕಾರಣ ನಿಮಿತ್ತ ಕಾರಣಗಳ ಇರುವಿಕೆ ಇದಲ್ಲ ಅದೂ ಕೂಡ ಪರಮಾತ್ಮನ ಅಧೀನ ಅಂತ ಹೇಳಿದ ಮೇಲೆ ಇನ್ನು ಎಲ್ಲವೂ ಅವನ ಅಧೀನ ಅಂತ ಆಯಿತು. ಅಲ್ಲದೆ ನರುತೆ ತ್ವತ್ಕ್ರಿಯತೆ ಕಿಂಚನ ಎಂಬ ಶ್ರುತಿ ಅದೇನು ಹೇಳ್ತಾ ಇದೆ ಶ್ರುತಿಯ ಸರ್ವಾರ್ಥ ಕ್ರಿಯಾಯಾಹ ತದಧೀನತ್ವ ನ ಋತೆ ತ್ವತ್ ತ್ವದ್ರುತೆ ತ್ವತ್ ಋತೆ ನಿನ್ನ ಹೊರತಾಗಿ ಕಿಂಚನ ಯಾವುದು ನ ಕ್ರಿಯತೆ ಯಾವ ಕೆಲಸವೂ ಮಾಡೋದಿಲ್ಲ. ತೃಣವನ್ನು ಎತ್ತಿ ಇಡಬೇಕಾಗಿದ್ದರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕು ಎಂಬುದಾಗಿ ಸರ್ವ ಅರ್ಥಕ್ರಿಯಾಯಾಹ ಪ್ರತಿಯೊಂದು ಕ್ರಿಯೆಗಳು ಕೂಡ ಪರಮಾತ್ಮನ ಅಧೀನವಾಗಿದೆ ಅಂತ ಅಶುದಿ ಬೇರೆ ಹೇಳ್ತಾ ಇದೆ. ಇತ್ಯಾದಿ ಹೇ ಹೇಳಿದಾಯಿತು ಆಗಮಾತ್ ಅವಗಮ್ಯತೆ ಇತಿ ಶೇಷ. ಇತ್ಯಾದಿ ಹೇ ಕೊಟ್ಟಿದ್ದಾರಲ್ಲಿ ಅದಕ್ಕೆ ಮುಂದೆ ಇಟ್ಕೋಬೇಕು ನಾವು. ಇತ್ಯಾದಿ ಹೇ ಈ ಎಲ್ಲ ಅಂಶಗಳು ಆಗಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಏ ಹೇಳಿದಾಯ್ತು ಉತ್ತರ ಜ್ಞಾನ ಸ್ವಭಾವತೋಪಿ ಇತಿ ಅಪಿಶಬ್ದೇನ ಅಂಗೀಕಾರವಾದೋ ಎಂ ಇದು ಸೂಚಯತಿ. ಅದು ಒಪ್ಪಿದ್ದೇವೆ ನಾವು ಕೂಡ ಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಅಜ್ಞಾನ ಏನಿದೆ ಸಮಾನ ಆಶಯ ವಿಷಯಗಳಾಗಿರತಕ್ಕಂಥದ್ದೇನಿದೆ ಅದರ ಅಜ್ಞಾನ ಪರಿಹಾರ ಮಾಡೋದು ನಾವು ಒಪ್ಪಿದ್ದೇವೆ ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ಆ ಪರಮಾತ್ಮನ ಪ್ರಸಾದ ಒಪ್ಪಲೇಬೇಕು ನಾವು. ಹಿ ಶಬ್ದ ಹೇತು ಯಸ್ಮಾದೇವಂ ತಸ್ಮಾದ ಉಪಬಂಧಂ ಪೂರ್ವ ವ್ಯಾಖ್ಯಾನಂ.